प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधान् देवी सरस्वती मूकं करोति वाचालं पङ्गुं लङ्घयते गिरिं यत्कृपा तमहं मुन्दे परमानन्दमाधवम्

ತಮ್ಮೆಲ್ಲರ ಅಂತಃಕರಣವನ್ನು ಬೆಳಗ್ತಾ ಇರುವಂತಹ ಚೈತನ್ಯಕ್ಕೆ ನಮಸ್ಕರಿಸಿ ನನ್ನ ಇಂದಿನ ಉಪನ್ಯಾಸವನ್ನು ಪ್ರಾರಂಭಿಸ್ತಾ ಇದ್ದೇನೆ ನಿನ್ನೆ ದಿವಸ ನೈವ ತೃತೇನಾಥೋ ನಾಕೃತೇನೇಹ ಕಶ್ಚನ ನ ಚಾಸ್ ಸರ್ವಭೂತು ಕಷ್ಟಿದಥವ್ಯಪಾಶಯ ಅಂದರೆ ಜ್ಞಾನಿಯಾದವನಿಗೆ ಅವನು ಮಾಡಿದ ಕರ್ಮದಿಂದಾಗಲಿ ಮಾಡದೇ ಇರುವ ಕರ್ಮದಿಂದಾಗಲಿ ಏನೂ ಪ್ರಯೋಜನ ಇಲ್ಲ ಮಾಡಿದ್ದರಿಂದ ಲಾಭ ಇಲ್ಲ ಮಾಡದೇ ಇದ್ದದ್ರಿಂದ ಲ ನಷ್ಟ ಇಲ್ಲ ಹೀಗಿದ್ದಾಗ ಅವನು ಯಾಕೆ ಕರ್ಮ ಮಾಡಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಹೇಳ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ ಕೊನೆಗೆ ಅದಕ್ಕೆ ಪೂರಕವಾಗಿ ಯೋಗ ವಾಸಿಷ್ಠದಲ್ಲಿ ಬಂದಂಥ ವಿಷಯವನ್ನು ಮಧುಸೂದನ ಸರಸ್ವತಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಉದಾಹರಿಸಿದ್ದನ್ನು ನಿಮ್ಮ ಮುಂದೆ ನಾನು ಇರಿಸಿದ್ದೆ ಆ ಜ್ಞಾನಿಯಾಗುವವನ ಏಳು ಸೋಪಾನಗಳ ಹಂತ ಹೇಗಿರ್ತದೆ ಅನ್ನೋದನ್ನು ನಾವು ನೋಡ್ತಾ ಹೋಗಿದ್ವಿ ಅಲ್ಲಿ ಮಧುಸೂದನ ಸರಸ್ವತಿಗಳು ಇನ್ನೊಂದು ಮಾತನ್ನು ಈ ಅಂಶಕ್ಕೆ ಪೂರಕವಾಗಿ ಹೇಳ್ತಾರೆ ಏನು ಅಂದರೆ ಈ ಜ್ಞಾನಿಯಾದವನಿಗೆ ಅಂದರೆ ಸಾಧನೆ ಮಟ್ಟದಲ್ಲಿ ಶವಣ ಮನನ ನಿಧಿಧ್ಯ ಎಲ್ಲ ನಾವು ನೋಡ್ಕೊಂಡು ಹೋಗಿದ್ದೇವೆ ಹಾಗೆ ಹೇಳ್ತಾ ಅಲ್ಲಿ ಏಳು ಹಂತಗಳಲ್ಲಿ ಮೊದಲನೆಯದು ಶುಭೇಚ್ಛೆ ಮತ್ತು ಎರಡನೆಯದು ವಿಚಾರಣ ಮೂರನೆಯದು ತನುಮಾನಸ ಅಂದರೆ ಆ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಗೆ ಬಂದು ನಿಲ್ಲುವಷ್ಟರ ಮಟ್ಟಿಗೆ ಅದು ಗಟ್ಟಿಯಾಗಿದೆ ಅಂತಾದರೆ ಈ ಮೂರನೆಯ ಮಜಲು ಸಂಪೂರ್ಣವಾಗಿ ಸ್ವಾಧೀನ ಆದವನಿಗೆ ಕರ್ಮದಲ್ಲಿ ಅಧಿಕಾರ ಇಲ್ಲ ಇನ್ನು ನಾಲ್ಕು ಐದು ಆರು ಏಳರವರೆಗೆ ಹೋದವರಿಗೆ ಸುತರಾಮ್ ಮಾಡಬೇಕಾದದ್ದಿಲ್ಲ ಆ ಮೂರನ್ನು ಗಟ್ಟಿ ಮಾಡಿಕೊಂಡವನಿಗೆ ಕರ್ಮದ ಅಧಿಕಾರ ಕಳಚಿ ಹೋಗಿಬಿಡ್ತದೆ ಹೀಗೆ ಅಂತ ಹಾಗಾಗಿ ಇಂತಹ ಜ್ಞಾನಿಗೆ ಕ್ರಮದ ಅಧಿಕಾರ ಎಲ್ಲಿ ಬರ್ತದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಗೀತಾಚಾರಿ ಹೇಳ್ತಾ ನೋಡಪ್ಪ ಅರ್ಜುನ ನೀನು ಈ ಎತ್ತರಕ್ಕೆ ಏರಲಿಲ್ಲ ಆದ್ದರಿಂದ ನೀನು ಕರ್ಮವನ್ನು ಮಾಡಲೇಬೇಕು ಅಂತ ಈ ಹತ್ತೊಂಬತ್ತನೆಯ ಶ್ಲೋಕದಲ್ಲಿ ಗೀತಾಚಾರ್ಯ ಹೇಳ್ತಾನೆ ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪುರುಷ ಅರ್ಜುನ ಆದ್ದರಿಂದ ನೀನೇನು ಮಾಡಬೇಕು ಅಂದರೆ ಅಸಕ್ತನಾಗಿ ಶಬ್ದ ಸರಿಯಾಗಿ ಕೇಳಿಸ್ಕೊಳ್ಬೇಕು ಆಸಕ್ತ ಬೇರೆ ಅಸಕ್ತ ಬೇರೆ ಸಕ್ತ ಅಂದರೂ ಒಂದೇ ಆಸಕ್ತ ಅಂದರೂ ಒಂದೇ ರಕ್ತ ಅಂದರೂ ಒಂದೇ ಅನುರಕ್ತ ಅಂದರೂ ಒಂದೇ ಅಸಕ್ತ ಅಂದರೆ ಅನಾಸಕ್ತಿಯಿಂದ ಅಂತ ಅರ್ಥ ಅಂಟಿಕೊಳ್ಳದೆ ಅಭಿನಿವೇಶ ಇಲ್ಲದೆ ಕರ್ಮವನ್ನು ನಾನು ಮಾಡ್ತಾ ಇದ್ದೇನೆ ಅನ್ನುವಂಥ ಪ್ರೀತಿ ಇಲ್ಲದೆ ಅಂತ ಅರ್ಥ ಅಷ್ಟೇ ವ್ಯತ್ಯಾಸ ಅಸಕ್ತ ಆಸಕ್ತ ಹಾಗಾಗಿ ನೀನು ಯಾಕೆ ಕರ್ಮ ಮಾಡಬೇಕು ಅಸಕ್ತನಾಗಿ ಕರ್ಮವನ್ನು ಮಾಡಬೇಕು ನಾನು ಯಾಕೆ ಇದೇ ಶಬ್ದ ಹೇಳಿದೆ ಅಂದರೆ ಮೂಲ ಶ್ಲೋಕದಲ್ಲಿ ಅದೇ ಶಬ್ದ ಉಂಟು ತಸ್ಮಾತ್ ಅಸಕ್ತ ಅಂತ ಹೀಗೆ ನೀನು ಅಸಕ್ತನಾಗಿ ನಿತ್ಯವೂ ನಿನ್ನ ಕರ್ತವ್ಯವಾದಂತಹ ಕರ್ಮವನ್ನು ಮಾಡ್ತಾಯಿರು ಯಾಕೆ ಅಂದರೆ ಆಸಕ್ತನಾಗಿ ಕರ್ಮವನ್ನು ಮಾಡ್ತಾ ಇದ್ದರೆ ಪುರುಷ ಅಂದರೆ ಮನುಷ್ಯ ಪರಮಾಪ್ನೋತಿ ಮೋಕ್ಷವನ್ನು ಆತ ಪಡೆದೇ ಪಡಿತಾನೆ ಅದರಿಂದ ಮೋಕ್ಷಕ್ಕೆ ಕರ್ಮ ಎನ್ನುವಂಥದ್ದು ನೇರ ಕಾರಣ ಅಲ್ಲದೇ ಇದ್ದರೂ ಅದು ಪರಂಪರೆಯ ಕಾರಣವಾದ್ದರಿಂದ ಒಂದು ದಿನ ನಿನ್ನನ್ನು ಜ್ಞಾನ ನಿಷ್ಠೆಗೆ ಒಯ್ದು ಅಲ್ಲಿಂದ ಮುಂದಕ್ಕೆ ಅದು ಕಳಿಸಿಕೊಡುವುದಕ್ಕೆ ಸಹಕರಿಸ್ತದೆ ಹಾಗಾಗಿ ಆ ಜ್ಞಾನ ನಿಷ್ಠೆ ಬರುವವರೆಗೂ ನೀನು ಆಸಕ್ತನಾಗಿ ಕರ್ಮವನ್ನು ಮಾಡು ಇದಿಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ ಏನು ಹೇಳ್ತಾನೆ ಗೀತಾಚಾರ್ಯ ಅಂದರೆ ಅರ್ಜುನ ನೀನು ಇನ್ನೂ ಜ್ಞಾನವುಳ್ಳವನು ಆಗದೇ ಇರುವುದರಿಂದ ಜ್ಞಾನ ನಿಷ್ಠೆ ನಿನಗಿನ್ನೂ ಬರಿತೇ ಬರಿ ಬರದೇ ಇರುವುದರಿಂದ ನೀನು ಇನ್ನೂ ಕರ್ಮವನ್ನು ಮಾಡೋದಕ್ಕೆ ಅರ್ಹನಾಗಿದ್ದೀಯೇ ಆದರೆ ಮಾಡುವ ಕರ್ಮವನ್ನು ಅಸಂಗನಾಗಿ ಫಲದ ಅಪೇಕ್ಷೆ ಇಲ್ಲದೆ ಕರ್ತೃತ್ವ ಬುದ್ಧಿ ಇಲ್ಲದೆ ನೀನು ಮಾಡು ಅದರಿಂದ ನೀನು ಜ್ಞಾನ ನಿಷ್ಠೆಗೆ ಹೋಗಿ ನಿಲ್ತೀಯೇ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಇನ್ನು ಪೂರಕವಾದ ಅಂಶ ಇಷ್ಟಾದಾಗ ಅರ್ಜುನನಿಗೆ ಒಂದು ಸಂಶಯ ಬಂತು ಇಲ್ಲಿ ಏನು ಅಂದರೆ ಕೃಷ್ಣ ಜ್ಞಾನ ನಿಷ್ಠೆಯನ್ನು ಪಡೆಯಬೇಕು ಎನ್ನುವಂತಹ ಇಚ್ಛೆ ಇರುವವನಿಗೂ ಸಹ ಶ್ರವಣ ಮನನ ನಿಧಿಧ್ಯಾಸನ ಮುಂತಾದಂತಹ ಅನುಷ್ಠಾನಕ್ಕಾಗಿ ಸರ್ವಕರ್ಮಗಳನ್ನು ಸಹ ತ್ಯಾಗ ಮಾಡುವಂತಹದ್ದು ಸಂಭವಿಸಲಿ ಯಾಕೆಂದರೆ ಒಬ್ಬ ಜ್ಞಾನಿಯಾದವನು ಕರ್ಮವನ್ನು ಹೇಗೆ ತ್ಯಾಗ ಮಾಡ್ತಾನೋ ಆ ಜ್ಞಾನದ ದಾರಿಗೆ ಹೋಗುವುದಕ್ಕಾಗಿ ಮಾಡುವಂತಹ ಶ್ರವಣ ಮನನ ನಿಧಿಧ್ಯಾಸನ ರೂಪವಂತಹ ಈ ಮಾನಸಿಕವಾದಂಥ ಚಿಂತನೆಗೋಸ್ಕರ ಅವನು ಸಹ ಕರ್ಮತ್ಯಾಗ ಮಾಡಿದರೂ ಏನು ತಪ್ಪಂತೆ ಅಂತ ಅರ್ಜುನನಿಗೆ ಒಂದು ಸಂಶಯ ಬಂತು ಬಹಳ ಸಣ್ಣ 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 ಸಣ್ಣಗಳನ್ನು ಪ್ರಶ್ನೆಗಳನ್ನು ಇಲ್ಲಿ ವ್ಯಾಖ್ಯಾನಕಾರರು ಎತ್ತಾರೆ ಹೇಗೂ ಜ್ಞಾನಿಗೆ ಕರ್ಮತ್ಯಾಗ ಸಂಭವಿಸುತ್ತೆ ಹಾಗೆ ಆ ಜ್ಞಾನದ ದಾರಿಯಲ್ಲಿ ಸಾಗುವುದಕ್ಕಾಗಿ ಮಾಡುವ ಸಾಧನೆಗಾಗಿ ಕರ್ಮವನ್ನು ತ್ಯಾಗ ಮಾಡಿದರೂ ತಪ್ಪೇನು ಇದು ಅರ್ಜುನನ ಪ್ರಶ್ನೆ ಅದಕ್ಕೋಸ್ಕರ ಸಮಾಧಾನ ಏನು ಅಂದರೆ ಜ್ಞಾನಿಯಾದವನು ಲೋಕಸಂಗ್ರಹಕ್ಕಾಗಿ ಕರ್ಮ ಮಾಡ್ತಾನೆ ಎನ್ನುವಂಥದ್ದನ್ನು ಮುಂದಿನ ಶ್ಲೋಕ ಇಲ್ಲಿ ಹೇಳತ್ತೆ ಆದರೆ ಅರ್ಜುನನ ಪ್ರಶ್ನೆಗೆ ನೇರ ಸಮಾಧಾನ ಏನು ಅಂದರೆ ಜ್ಞಾನಕ್ಕೋಸ್ಕರ ಜ್ಞಾನ ಪ್ರಾಪ್ತಿಗೋಸ್ಕರ ಶ್ರವಣ ಮನನ ನಿಧಿಧ್ಯಗಳನ್ನು ಮಾಡ್ತಾ ಇರುವಂಥದ್ದು ಸಾಧನೆಯ ಹಂತ ಜ್ಞಾನ ಬಂದ ಮೇಲೆ ಕರ್ಮವನ್ನು ಬಿಡುವಂಥದ್ದು ಸಿದ್ಧಿಯ ಹಂತ ಸಿದ್ಧಿಯ ಹಂತದಲ್ಲಿ ಕರ್ಮವನ್ನು ಬಿಡೋದಕ್ಕೆ ಅವಕಾಶ ಇದೆಯೇ ಕರ್ಮ ಬಿಡೋದಲ್ಲ ಕರ್ಮ ಬಿಟ್ಟಿದ್ದು ಸಹ ಅವನಿಗೆ ಗೊತ್ತಾಗೋದಿಲ್ಲ ಆದರೆ ಇಲ್ಲಿ ಶ್ರವಣ ಮನನ ನಿಧಾಸನಾದಿಗಳನ್ನು ಮಾಡಬೇಕಿದ್ರೆ ಸಾಧನೆಯ ಹಂತದಲ್ಲಿ ಕರ್ಮವನ್ನು ಬಿಡೋದಕ್ಕೆ ಅವಕಾಶ ಇಲ್ಲ ಯಾಕೆ ಅಂದರೆ ಅದಿನ್ನೂ ಸೋಪಾನ ಮೊದಲನೇದೋ ಎರಡನೇದೋ ಸೋಪಾನವಾಗಿರ್ತದೆ ಹಾಗಾಗಿ ಆ ಅವಕಾಶ ನಿನಗೆ ಇಲ್ಲ ಇದರಿಂದ ನಾವು ನಿಚ್ಚಳವಾಗಿ ತಿಳಿಯುವಂಥದ್ದು ಅಂಶ ಏನುಂಟು ಅಂದರೆ ಅರ್ಜುನ ಅವನಿನ್ನೂ ಸಾಧನೆಯ ಹಂತದಲ್ಲಿದ್ದವನೇ ಅಷ್ಟೇ ಹೊರತು ಸಹ ಸಿದ್ಧನಲ್ಲ ಅವನು ಸಿದ್ಧನೇ ಆದದ್ದಿದ್ದರೆ ಗೀತಾಚಾರ್ಯ ಅವನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾ ಇರಲಿಲ್ಲ ಇದನ್ನು ಹೇಳಿದಾಗ ಕೆಲವು ಜನರಿಗೆ ಭಾಳ ಸಂತೋಷ ಯಾರ್ಯಾರಿಗೆ ಗೀತೆಯನ್ನು ಉಪದೇಶ ಮಾಡೋದಿಲ್ವೋ ನಾವೆಲ್ಲ ಸಿದ್ಧರು ಹೀಗೆ ಕೆಲವು ಜನ ಹೇಳೋರಿದ್ದಾರೆ ಭೀಮ ಮಹಾಜ್ಞಾನಿ ಅದಕ್ಕೋಸ್ಕರ ಅರ್ಜುನನಿಗೆ ಉಪದೇಶ ಮಾಡ್ದ ಭೀಮನಿಗೆ ಉಪದೇಶ ಮಾಡಲಿಲ್ಲ ಅಂತ ಧರ್ಮರಾಜನಿಗೂ ಉಪದೇಶ ಮಾಡಲಿಲ್ಲ ರೀ ನಕುಲ ಸಹದೇವರಿಗೂ ಮಾಡಲಿಲ್ಲ ರೀ ಅಂದ ಮಾತ್ರಕ್ಕೆ ಗೀತೋಪದೇಶ ಪ್ರಾಪ್ತಿ ಆಗದೆ ಇರುವವರೆಲ್ಲರೂ ಜ್ಞಾನಿಗಳು ಅಂತ ಅರ್ಥ ಅಲ್ಲ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಆದರೆ ಒಂದಿತ್ತು ನಾವು ಅದನ್ನು ಮರಿಬಾರ್ದು ಅರ್ಜುನನಿಗೆ ಭಾರತ ಭಾರತ ಅಂತ ಗೀತಾಚಾರ್ಯ ಮತ್ತೆ ಮತ್ತೆ ಸಂಬೋಧನೆ ಮಾಡ್ತಾನೆ ಸಂಸ್ಥೆಯಲ್ಲಿ ಭಾ ಅಂದರೆ ತೇಜಸ್ಸು ಅಂತ ಅರ್ಥ ಅದರೊಳಗೆ ರಥ ಅಂದರೆ ನಿರತನಾದವನು ಅಂದರೆ ನೀನು ಆ ತೇಜಸ್ಸಿನ ಬಗ್ಗೆ ಚೈತನ್ಯ ವಸ್ತುವಿನ ಬಗ್ಗೆ ಅತ್ಯಂತ ಉತ್ಕಟವಾದ ಇಚ್ಛೆ ಇದ್ದವನಾದ್ದರಿಂದ ವೇದಾಂತದ ದಾರಿಯಲ್ಲಿ ಸಾಗಲಿಕ್ಕೆ ನಿನಗೆ ಅರ್ಹತೆ ಇದೆ ಎನ್ನುವಂಥದ್ದನ್ನು ಗೀತಾಚಾರ್ಯ ಮತ್ತೆ ಮತ್ತೆ ತಿಳಿಸಿದ್ದಾನೆ ಅದನ್ನು ನಾವು ಮರೆಯಬಾರದು ಹಾಗಾಗಿ ಆ ಅರ್ಹತೆ ಇತ್ತು ಅವನಿಗೆ ಅರ್ಜುನನಿಗೆ ಹಾಗಾಗಿಯೇ ಗೀತಾಚಾರ್ಯ ಅವನಿಗೆ ಗೀತೆಯನ್ನು ಉಪದೇಶ ಮಾಡಿದ ಆದರೆ ಇನ್ನೂ ಸಾಧನೆ ಹಂತದಲ್ಲಿ ಅವನಿದ್ದವನು ಇಷ್ಟು ಹಿನ್ನೆಲೆಯಲ್ಲಿ ಜ್ಞಾನಿಯಾದವನು ಕರ್ಮ ಮಾಡ್ತಾನೆ ಅವನು ಸಹ ಕರ್ಮವನ್ನು ಬಿಡುವುದಿಲ್ಲ ಎನ್ನುವಂಥ ಮಾತನ್ನು ಗೀತಾಚಾರ್ಯ ಈ ಮುಂದಿನ ಇಪ್ಪತ್ತನೆಯ ಶ್ಲೋಕದಲ್ಲಿ ಹೇಳ್ತಾನೆ ಕರ್ಮವನ್ನು ಮಾಡಲೇಬೇಕು ಜ್ಞಾನಿಯಾದವನು ಮಾಡುವುದ ಮುಖ ಬೇರೆ ಜ್ಞಾನ ಪಡೆಯುವುದಕ್ಕೋಸ್ಕರ ಮಾಡುವಂಥ ಮುಖ ಬೇರೆ ಏನು ಹಾಗಿದ್ರೆ ಅಂದರೆ ಈ ಇಪ್ಪತ್ತನೆಯ ಶ್ಲೋಕ ಕರ್ಮಣೈವ ಹಿ ಸಂಸಿದ್ಧಿಂ ಸಂಸಿದ್ಧಿಂ ಸಂಸಿಂ ಆಸ್ಥಿತ ಜನಕಾಧಯ ಲೋಕಸಂಗ್ರಹಮೇವಾ ಸಂಪಶ್ಯನ್ ಕರ್ತುಮರ್ಹಸಿ ಅರ್ಜುನ ನಮ್ಮ ದೇಶದಲ್ಲಿ ಹಿಂದೆ ಜನಕ ಅಶ್ವಪತಿ ಭಗೀರಥ ಅಜಾತಶತ್ರು ಋಷಭ ಭರತ ಮುಂತಾದಂಥ ತ್ಯಾಗಿಗಳು ಯೋಗಿಗಳು ಜ್ಞಾನಿಗಳು ಆಗಿ ಹೋಗಿದ್ದಾರೆ ಯಾಕಿಷ್ಟಲ್ಲ ಜನರ ಹೆಸರು ಹೇಳಿದೆ ಅಂದರೆ ಅಲ್ಲೊಂದು ಶಬ್ದ ಉಂಟು ಏನು ಅಂದರೆ ಜನಕಾದಯ ಅಂತ ಆ ಆದಿ ಶಬ್ದದಿಂದ ಇಷ್ಟೆಲ್ಲ ಜನರನ್ನು ನಾವು ಸ್ವೀಕರಿಸಬೇಕಾಗತ್ತೆ ಅದಕ್ಕೋಸ್ಕರ ಹಾಗಾಗಿ ಜನಕನೇ ಮೊದಲಾದವರು ಕರ್ಮದೊಡನೆ ಸಂಸಿದ್ಧಿಯನ್ನು ಪಡೆದಿದ್ದಾರೆ ಲೋಕ ಸಂಗ್ರಹವನ್ನು ನೋಡಿಯಾದರೂ ನೀನು ಕರ್ಮವನ್ನು ಮಾಡಬೇಕು ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ ಏನು ಅಂದರೆ ಜನಕ ಮತ್ತು ನಾನು ಹೇಳಿದೆ ಅಶ್ವಪತಿ ಜನಕ ಮಹಾರಾಜ ಸೀತೆಯ ತಂದೆ ಅಷ್ಟೇ ಅಲ್ಲ ಆ ಮನೆತನದಲ್ಲಿ ಬಂದವರೆಲ್ಲರೂ ಸಹ ಜನಕಂದಿರೆ ಮಹಾಜ್ಞಾನಿಗಳು ನಿಮಗೆ ಗೊತ್ತು ಅಷ್ಟಾವಕ್ರನಂಥವರಿಗೂ ಸಹ ಅವರು ಏನು ಸರಿಸಾಟಿಯಾಗಿ ನಿಲ್ಲುವಂತಹ ಸಾಮರ್ಥ್ಯ ಇರುವವರಾಗಿದ್ದರು ಮತ್ತು ಅಶ್ವಪತಿ ಮಹಾರಾಜ ಅಶ್ವಪತಿ ಮಹಾರಾಜ ಅಂದರೆ ಸಾವಿತ್ರಿಯ ತಂದೆ ಅವನೇನು ಸಾಮಾನ್ಯದವನಲ್ಲ ಭಗೀರಥನ ಗೊತ್ತು ಹೀಗೆ ಇಂಥ ಎಲ್ಲರೂ ಸಹ ಜ್ಞಾನಿಗಳಾದಂಥ ಕ್ಷತ್ರಿಯ ರಾಜರು ಇವರೆಲ್ಲ ಇದನ್ನು ನಾವು ಮರಿಬಾರ್ದು ಅವರು ಜ್ಞಾನಿಗಳು ಹೌದು ರಾಜರೂ ಹೌದು ಇಂಥವರೆಲ್ಲರೂ ಈ ನಿತ್ಯನೈಮಿತ್ತಿಕ ಕರ್ಮಗಳನ್ನು ಮಾಡುವುದರಿಂದಲೇ ಅಂತಃಕರಣದ ಶುದ್ಧಿಯನ್ನು ಪಡೆದು ಮತ್ತು ಶ್ರವಣ ಮನನ ನಿಧಿಧ್ಯಾಸನಾದಿಗಳ ಮೂಲಕ ಜ್ಞಾನ ನಿಷ್ಠೆಯನ್ನು ಪಡೆದುಕೊಂಡರಲ್ಲದೆ ಅವರು ಕರ್ಮ ತ್ಯಾಗದಿಂದ ಈ ಜ್ಞಾನ ನಿಷ್ಠೆಯನ್ನು ಪಡೆದವರಲ್ಲ ಆದ್ದರಿಂದ ಜ್ಞಾನದ ಇಚ್ಛೆ ಉಳ್ಳಂತಹ ನಿನಗೂ ಸಹ ಕರ್ಮವನ್ನು ಮಾಡಲೇಬೇಕಾದದ್ದು ಅನಿವಾರ್ಯ ನೀನು ಸಹ ಕರ್ಮವನ್ನು ಮಾಡಬೇಕು ಸ್ವಲ್ಪ ನಿನ್ನ ಹಿಂದಿನ ರಾಜ ಮಹಾರಾಜರನ್ನು ಈ ದಾರಿಯಲ್ಲಿ ಬಂದವರನ್ನು ನೋಡು ನೀನು ಅಂತಾನೆ ಗೀತಾಚಾರ್ಯ ಅಲ್ಲದೆ ನೀನು ಕರ್ಮವನ್ನು ಮಾಡಬೇಕು ಎರಡನೇ ಕಾರಣ ಕೊಡ್ತಾನೆ ಕೃಷ್ಣ ಯಾಕೆ ಅಂದರೆ ಸರ್ವೇ ರಾಜಾಶ್ರಿತ ಧರ್ಮ ರಾಜಾ ಧರ್ಮಸ್ಯ ಧಾರಕ ಇದೊಂದು ಸ್ಮೃತಿಯ ಮಾತು ಪ್ರಪಂಚದಲ್ಲಿ ಆ ಕಾಲದಲ್ಲಿ ಎಲ್ಲ ಧರ್ಮಗಳು ಯಾರನ್ನು ಆಶ್ರಯಿಸಿಕೊಂಡಿದ್ದು ಅಂದರೆ ರಾಜರ ಆಶ್ರಯದಲ್ಲಿದ್ದು ರಾಜ ಯಾವ ಧರ್ಮಕ್ಕೆ ಆಶ್ರಯವನ್ನು ಕೊಡ್ತಾನೋ ಅದು ಉಚ್ಛ್ರಾಯ ಸ್ಥಿತಿಗೆ ಹೋಗ್ತಿತ್ತು ನಿಮಗೇನು ಹೊಸ್ತಲ್ಲ ಇದು ನನಗಿಂತ ಹೆಚ್ಚು ಗೊತ್ತಿತ್ತು ನಮ್ಮ ಇತಿಹಾಸ ತೆರೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಧರ್ಮದ ಬಗ್ಗೆ ಆತ ಬೆನ್ನು ಹಾಕ್ತಾನೋ ಆ ಧರ್ಮದ ಅನುಯಾಯಿಗಳು ಮೂಲೆ ಗುಂಪಾಗ್ತಿದ್ರು ನಮ್ಮ ಇತಿಹಾಸದಲ್ಲಿ ಸುಮಾರು ಹನ್ನೆರಡನೇ ಶತಮಾನದ ಈಚೆ ಸುಮಾರು ಹದಿನೆಂಟನೇ ಶತಮಾನದವರೆಗೂ ನಮ್ಮ ಇತಿಹಾಸದ ಪುಟಗಳನ್ನು ತಿರುವಿದರೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಕೆಲವು ಧರ್ಮಗಳು ಅವು ರಾಜಮಾನ್ಯವಾದಂಥ ಧರ್ಮಗಳು ಅಂತವೇ ಆಗಿತ್ತು ಈ ಹಿನ್ನೆಲೆಯಲ್ಲಿ ನೋಡಿದಾಗ ನೀನು ರಾಜನಾದ ಕ್ಷತ್ರಿಯನಾದದ್ರಿಂದ ಎಲ್ಲ ಧರ್ಮಗಳಿಗೂ ಆಶ್ರಯವನ್ನು ಕೊಡಬೇಕಾದದ್ದು ನಿನ್ನ ಕರ್ತವ್ಯ ಸರ್ವಧರ್ಮಗಳ ಪ್ರವರ್ತಕತ್ವ ಇರುವಂತಹದ್ದು ಕ್ಷತ್ರಿಯನಲ್ಲಿ ಅಷ್ಟೇ ಹೊರತು ಇನ್ನು ಯಾರಲ್ಲಿಯೂ ಅಲ್ಲ ಆದ್ದರಿಂದ ಈ ಕಾರಣದಿಂದಲೂ ಸಹ ಕ್ಷತ್ರಿಯನ ನೀನು ಅವಶ್ಯವಾಗಿ ಕರ್ಮವನ್ನು ಮಾಡಲೇಬೇಕು ಎರಡು ಮತ್ತು ಮುಂದಿನ ಮಾತು ಮೂರನೇ ಅಂಶ ಏನು ಅಂದರೆ ಗೀ ಶ್ಲೋಕದಲ್ಲೇ ಇದೆ ಅದು ಲೋಕಸಂಗ್ರಹಮೇವಾಪಿ ಲೋಕ ಸಂಗ್ರಹಕ್ಕಾಗಿಯಾದರೂ ನೀನು ಕರ್ಮವನ್ನು ಮಾಡಬೇಕು ಇದೇನೊಂದು ಹೊಸ ಶಬ್ದ ಬಂತಲ್ಲ ನಮಗೆ ಗೊತ್ತು ಏನು ಅಂದರೆ ಧನ ಸಂಗ್ರಹ ಮತ್ತು ಜ್ಞಾನ ಸಂಗ್ರಹ ವಿದ್ಯಾಸಂಗ್ರಹ ಮತ್ತು ಭೂಮಿ ಸಂಗ್ರಹ ಏನೇನೋ ಸೆಲ್ಲ ಸಂಗ್ರಹ ಗೊತ್ತು ಅದರ ಗೀತಾಚಾರ್ಯ ಹೇಳ್ತಾನೆ ಲೋಕಸಂಗ್ರಹಕ್ಕಾಗಿಯಾದರೂ ನೀನು ಮಾಡಬೇಕು ಅಂದರೆ ಏನು ಹಾಗಂದರೆ ಲೋಕಸಂಗ್ರಹ ಅಂದರೆ ಆಚಾರ್ಯ ಶಂಕರರು ಇದಕ್ಕೆ ಭಾಷ್ಯ ಬರೀತಾರೆ ಲೋಕಸ್ಯ ಉನ್ಮಾರ್ಗ ಪ್ರವೃತ್ತಿ ನಿವಾರಣಂ ಲೋಕಸಂಗ್ರಹ ಅಂದರೆ ಜನರು ತಪ್ಪುದಾರಿಗೆ ಹೋಗದೇ ಇರುವಂತೆ ತಡೆಯುವುದಕ್ಕೆ ಲೋಕಸಂಗ್ರಹ ಅಂತ ಹೆಸರು ನೀನು ಜನರು ತಪ್ಪುದಾರಿಗೆ ಹೋಗದೇ ಇರಲಿ ಅಂತ ಭಾವಿಸಿಕೊಂಡಾದರೂ ಕರ್ಮವನ್ನು ಮಾಡಬೇಕು ಅಲ್ಲ ಕೃಷ್ಣ ನಾನು ಕರ್ಮ ಮಾಡದೇ ಇರುವುದಕ್ಕೂ ಜನರು ತಪ್ಪು ದಾರಿ ಹಿಡಿಯುವುದಕ್ಕೂ ಏನು ಸಂಬಂಧ ಅದಕ್ಕೆ ಉತ್ತರ ಹೇಳ್ತಾನೆ ಮುಂದೆ ಕೃಷ್ಣ ಆದ್ದರಿಂದ ಅಂದರೆ ಲೋಕದ ಸಾಮಾನ್ಯ ಜನರಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕುವುದಕ್ಕಾದರೂ ನೀನು ಕರ್ಮವನ್ನು ಮಾಡಬೇಕು ಇದು ಮೂರನೇ ಅಂಶ ಇಲ್ಲಿ ಭಾಷ್ಯಕಾರರು ಇನ್ನೊಂದು ಅಂಶವನ್ನು ಎತ್ತಿದ್ದಾರೆ ಈ ಶ್ಲೋಕದಲ್ಲಿರುವಂತಹ ಸಂಸಿದ್ಧಿ ಎನ್ನುವಂತಹ ಪದಕ್ಕೆ ಏನು ಅಂದರೆ ಕೆಲವು ಜನರ ದೃಷ್ಟಿಯಲ್ಲಿ ಜನಕ ಅಶ್ವಪತಿ ಮಹಾರಾಜ ಮುಂತಾದವರೆಲ್ಲರೂ ಜ್ಞಾನಿಗಳೇ ಏಕೆಂದರೆ ನಾವು ಯಾಜ್ಞವಲ್ಕರ ಜೊತೆಗೆ ಜನಕನ ಸಂವಾದವನ್ನು ನೋಡಿದರೆ ಬೃಹದಾರಣ್ಯಕ್ಕೆ ಉಪದೇಶನಲ್ಲಿ ಅವನು ಜ್ಞಾನಿ ಅನ್ನೋದ್ರ ಬಗ್ಗೆ ನಮಗೆ ಯಾರಿಗೂ ಸಂಶಯ ಬರಲಿಲ್ಲ ಅಂತಹ ಪ್ರಶ್ನೆಗಳನ್ನು ಅಂತಹ ಪೂರ್ವ ಪಕ್ಷಗಳನ್ನು ಆತ ಎತ್ತಿ ಹಾಕ್ತಾನೆ ಆದ್ದರಿಂದ ಅವನು ಜ್ಞಾನಿ ಹೀಗೆ ಆತ ಜ್ಞಾನಿಗೇ ಆಗಿದ್ದರೆ ಜನಕನೂ ಕರ್ಮ ಮಾಡಿದ್ದು ಯಾತಕ್ಕೆ ಅಂದರೆ ಲೋಕದ ಸಂಗ್ರಹಕ್ಕಾಗಿ ಅಂದರೆ ಸಂಸಿದ್ಧಿಯನ್ನು ಪಡೆದ ಅವನು ಯಾಕೆ ಕೇಳಿದರೆ ಲೋಕ ಸಂಗ್ರಹಕ್ಕಾಗಿ ಕರ್ಮ ಮಾಡಿದ ಅಂದರೆ ಲೋಕದ ಜನರು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕರ್ಮ ಮಾಡಿದ ಇನ್ನು ಕೆಲವು ಜನ ಹೇಳೋರಿದ್ದಾರೆ ಇಲ್ಲರಿ ಅವನೊಬ್ಬ ಸಾಮಾನ್ಯ ರಾಜ ಹೇಳಿ ಕೇಳಿ ಸೀತೆ ಅಪ್ಪ ರಾಮನ ಮಾವ ಅಷ್ಟಕ್ಕೆ ನಿಂತುಬಿಟ್ರೆ ಆಗ ಸಂಸಿದ್ಧಿ ಅರ್ಥ ಅಂದರೆ ಆಗ ಅವನಿಗೆ ಅವರು ಹೇಳುವ ಹಾಗೆ ಭಾಷ್ಯಕಾರ ದೃಷ್ಟಿಯಲ್ಲ ಅವರಿಗೆ ಇನ್ನೂ ಜ್ಞಾನ ಬಂದಿರಲಿಲ್ಲ ಅವರು ಜ್ಞಾನಿಗಳಾಗಿರಲಿಲ್ಲ ಅಂತಲೇ ಅಂದ್ಕೊಳ್ಳೋಣ ಆಗ ಏನು ಸಮಾಧಾನ ಅಂದರೆ ಅವರು ತಮ್ಮ ಅಂತಃಕರಣದ ಶುದ್ಧಿಗೋಸ್ಕರ ಜ್ಞಾನಿಗಳಾಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ನಿರಂತರ ಕರ್ಮವನ್ನು ಮಾಡ್ತಿದ್ದರು ಹಾಗಾಗಿ ಈ ಸಂಸಿದ್ಧಿ ಅನ್ನೋದಕ್ಕೆ ಇಲ್ಲಿ ಎರಡು ತರಹದ ಅರ್ಥವನ್ನು ಮಾಡಬಹುದು ಅಂತ ಭಾಷೆಕಾರರು ಈ ವಿವರಣೆಯನ್ನು ಕೊಟ್ಟಿದ್ದಾರೆ ಈಗ ಅರ್ಜುನ ಮತ್ತೆ ಇಷ್ಟರ ಮೇಲೆ ಒಂದು ಪ್ರಶ್ನೆ ಕೇಳಿದ ಕೃಷ್ಣ ಲೋಕ ಸಂಗ್ರಹವನ್ನಾದರೂ ಯಾಕೆ ಮಾಡಬೇಕು ಕೆಟ್ಟೋಗೋರು ಹೋಗಲಿ ಬಿಡು ಈ ಮಾತನ್ನು ಯಾವಾಗ ಹೇಳಬೇಕು ಅಂದರೆ ಸಾಕಷ್ಟು ಪ್ರಯತ್ನ ಮಾಡಿ ಕೆಟ್ಟು ಹೋಗೋರನ್ನ ತಿದ್ದೋದಕ್ಕೇನು ಬೇಕು ಆ ಎಲ್ಲ ಪ್ರಯತ್ನ ಮಾಡಿ ಆದ ಮೇಲೆ ಈ ಮಾತನ್ನು ಹೇಳಿದರೆ ಆಗಬಹುದು ಆದರೆ ಅರ್ಜುನ ಹೇಳ್ತಾನೆ ಯಾಕೆ ಮಾಡಬೇಕು ನಾನು ನಾನು ಕರ್ಮ ಮಾಡಿದ್ರಿಂದ ಲೋಕ ಸಂಗ್ರಹ ಆಗತ್ತೆ ಅಂತ ಹೇಗೆ ಹೇಳ್ತೀಯೇ ಆಗತ್ತೆ ಅಂತ ಲೋಕ ಸಂಗ್ರಹಕ್ಕಾಗಿ ಆದರೂ ನಾನು ಯಾಕೆ ಕರ್ಮವನ್ನು ಮಾಡಬೇಕು ಇವತ್ತು ನಾವು ಇಂಥ ಪ್ರಶ್ನೆ ಕೇಳ್ತೇನೆ ಎತ್ಕೊಳ್ತೇನೆ ಇಂಥ ಪ್ರಶ್ನೆ ಕೇಳ್ತೇವೆ ಸರ ಅಯ್ಯೋ ಏನಾರು ಮಾಡ್ಕೊಂಡು ಹೋಗಲಿ ಬಿಡ್ರಿ ಅಂತ ಅಂದರೆ ಏನೋ ತಪ್ಪಾಗ್ತಾ ಇದ್ದಾಗ ಆ ತಪ್ಪನ್ನು ತಿದ್ದುವ ಜಾಗದಲ್ಲಿ ಇದ್ದವರು ಈ ಮಾತನ್ನು ಹೇಳೇ ಏನಾದೀತು ಕೃಷ್ಣ ಹೇಳ್ತಾನೆ ಹಾಗೆ ಹೇಳೋಕ್ಕಾಗೋದಿಲ್ಲಪ್ಪ ಲೋಕಸಂಗ್ರಹಕ್ಕಾಗಿ ಅಂದರೆ ಜನರು ತಪ್ಪು ದಾರಿಯನ್ನು ಹಿಡಿಯದೇ ಇರುವುದಕ್ಕಾಗಿ ನಾವು ಕರ್ಮವನ್ನು ಮಾಡಬೇಕಾಗ್ತದೆ ಮಾಡಿ ತೋರಿಸ್ಬೇಕಾಗ್ತದೆ ಏನು ಅದಕ್ಕೆ ಮುಂದಿನ ಇಪ್ಪತ್ತೊಂದನೇ ಶ್ಲೋಕ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಮಾಣ ಕುರುತೆ ಲೋಕಸ್ತದನು ವರ್ತತೆ ಗೀತೆಯಲ್ಲಿ ಬಂದಂಥ ಪ್ರಸಿದ್ಧ ಶ್ಲೋಕಗಳಲ್ಲಿ ಇದೂ ಸಹ ಒಂದು ಗೀತೆ ಬರದೇ ಇದ್ದವರು ಸಹ ಈ ಶ್ಲೋಕವನ್ನು ಕೆಲವು ಸಲ ಉದಾಹರಿಸ್ತಾರೆ ಇದೊಂದು ಶ್ಲೋಕವನ್ನು ಕಣ್ಪಾಠ ಮಾಡ್ಕೊಂಡಿರ್ತಾರೆ ಅಂದರೆ ತಾವೇನೋ ತಪ್ಪು ಮಾಡಿಬಿಡ್ತಾರೆ ಆ ತಪ್ಪಿಗೆ ಸಮರ್ಥನೆಯಾಗಿ ಈ ಶ್ಲೋಕವನ್ನು ಹೇಳ್ತಾರೆ ನಮ್ಕಿಂತ ದೊಡ್ಡವರೆಲ್ಲ ತಪ್ಪು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಇದು ಮಾಡಿದ್ದೇವೆ ಹೀಗೆ ಅಂತ ಯದ್ಯದಾಚಾರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನ ವರ್ತತೆ ಅಂತ ಅದರ ತಪ್ಪಿನ ಸಮರ್ಥನೆಗೋಸ್ಕರ ಗೀತಾಚಾರ್ಯ ಇದನ್ನು ಹೇಳಿದ್ದಲ್ಲ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ಕರ್ಮದಲ್ಲಿ ಪ್ರವೃತ್ತಿ ಆಗಲಿ ಅನ್ನೋದಕ್ಕೋಸ್ಕರ ಗೀತಾಚಾರ್ಯ ಈ ಮಾತನ್ನು ಹೇಳ್ತಾನೆ ಏನು ಇದರ ಅರ್ಥ ಅಂದರೆ ಅರ್ಜುನ ಜಗತ್ತಿನಲ್ಲಿ ಶ್ರೇಷ್ಠನಾದವನು ಯಾವ ಯಾವುದನ್ನು ಮಾಡ್ತಾನೋ ಉಳಿದ ಜನರು ಸಹ ಅದನ್ನೇ ಮಾಡ್ತಾರೆ ನಾವೆಲ್ಲರೂ ಒಪ್ಪಿಕೊಳ್ಳುವಂಥ ಮಾತು ಇದು ಆ ಶ್ರೇಷ್ಠನಾದವನು ಯಾವುದನ್ನು ಪ್ರಮಾಣ ಅಂತ ಅಂಗೀಕರಿಸ್ತಾನೋ ಒಪ್ಪಿಕೊಳ್ತಾನೋ ಅದನ್ನೇ ಇತರರು ಸಹ ಒಪ್ಪಿಕೊಳ್ತಾರೆ ಎರಡೇ ಎರಡು ಅಂಶ ಇದರೊಳಗೆ ಹಾಗಾಗಿ ಆ ಶ್ರೇಷ್ಠ ಎನ್ನುವಂಥ ಸ್ಥಾನದಲ್ಲಿ ಕುಳಿತವರಿಗೆ ಉನ್ನತವಾದ ಸ್ಥಾನದಲ್ಲಿ ಕುಳಿತವರಿಗೆ ತುಂಬ ಹೊಣೆಗಾರಿಕೆ ಉಂಟು ಅದನ್ನು ನಾವು ಮರಿಬಾರದು ಅದರಿಂದ ಏನು ಇದರ ತಾತ್ಪರ್ಯ ಅಂದರೆ ಅಧಿಕಾರದಲ್ಲಿದ್ದು ಪ್ರಧಾನಭೂತವಾದಂತಹ ಈ ರಾಜಾದಿರಾಜರು ಯಾವ ಯಾವ ಶುಭ ಅಥವಾ ಅಶುಭವಾದಂಥ ಕಾರ್ಯಗಳನ್ನು ಮಾಡಿದರೂ ಅವರ ಸಮೀಪವರ್ತಿಗಳಾಗಿ ಅವರ ಅಕ್ಕಪಕ್ಕದಲ್ಲಿರುವಂತಹ ಜನರು ಅವರ ಆಜ್ಞೆಯನ್ನು ನಡೆಸುವಂಥ ಇತರರು ಅವರಂತೆ ಮಾಡ್ತಾರೆ ಇದರೊಳಗೆ ಸಂಶಯ ಇಲ್ಲ ಮೊದ ಮೊದಲು ಅವರು ಅತ್ಯಂತ ಸಮೀಪವರ್ತಿಗಳಾದವರು ಮಾಡ್ತಾರೆ ಆಮೇಲೆ ಅವರಿಗೆ ಸಮೀಪದಲ್ಲಿರೋರು ಮಾಡ್ತಾರೆ ಆಮೇಲೆ ಅವರಿಗೆ ಸಮೀಪದಲ್ಲಿ ಇರೋರು ಮಾಡ್ತಾರೆ ಹೀಗೆ ಎಲ್ಲ ಕಡೆಗೂ ಸಹ ಅವರು ಮಾಡಿದ್ದೇ ಅದು ಹರಡಿ ಹೋಗ್ತದೆ ಅಂದರೆ ಅಲ್ಲಿ ಏನು ಹೇಳಿದಂಗಾಯಿತು ಅಂದರೆ ತನ್ನ ಎದುರುಗಡೆಯಲ್ಲಿರುವಂಥ ವ್ಯಕ್ತಿ ಮಾಡಿದ್ದನ್ನು ನೋಡಿ ಜನರು ಮಾಡ್ತಾರೆ ಹಾಗಾಗಿ ಜನರು ವಿವೇಕದಿಂದ ಮಾಡುವುದಕ್ಕಿಂತ ಹೆಚ್ಚಾಗಿ ನೋಡಿದ್ದನ್ನು ಮಾಡ್ತಾರೆ ತಮ್ಮ ಸ್ವಂತ ಬುದ್ಧಿಯ ನೆಲೆಯಲ್ಲಿ ವಿಚಾರ ಮಾಡಿ ಮಾಡುವುದಿಲ್ಲ ಹಾಗಾಗಿ ತಿಳಿದು ಮಾಡುವ ಜನರಿದ್ದರೆ ಒಂದು ಕಡೆಗೆ ಆಗಬಹುದು ಆದರೆ ಎಲ್ಲಿ ನೋಡಿ ಮಾಡುವ ಜನರಿರ್ತಾರೋ ಅಲ್ಲಿ ಆ ನೋಟಕ್ಕೆ ಒಳಗಾಗವನು ಬಹಳ ಹುಷಾರಾಗಿರಬೇಕು ಹಾಗಿಲ್ಲದೇ ಇದ್ದರೆ ಅದೆಷ್ಟೂ ಜನರ ಕಿಡುಕಿಗೆ ಈತ ಕಾರಣನಾಗ್ತಾನೆ ಅದರಿಂದ ನೋಡು ನಿನ್ನನ್ನು ನೋಡುವವರು ಎಷ್ಟೆಲ್ಲ ಜನ ಇದ್ದಾರೆ ನೀನು ಇವಾಗ ನೋಡುವವನಲ್ಲ ನೋಡುವವರ ಕಣ್ಣಿಗೆ ಕಾಣುವವನು ಹಾಗಾಗಿ ನೀನೇ ಕರ್ಮವನ್ನು ಮಾಡಿದ್ರೆ ಏನಾಗುತ್ತೆ ಕೇಳಿದರೆ ನಾಳೆ ನಿನ್ನನ್ನು ನೋಡಿ ಅವರೂ ಸಹ ಮಾಡದೆ ತಟಸ್ಥರಾಗಿ ಕೂತಿರ್ತಾರೆ ಆದ್ದರಿಂದ ನೀನು ಕರ್ಮವನ್ನು ಮಾಡು ಯದ್ಯದಾಚರತೆ ಶ್ರೇಷ್ಠ ತತ್ತದೇವ ಇತರೋ ಜನ ಶ್ರೇಷ್ಠನಾದವನು ಮಾಡಿದ ಹಾಗೆ ಮಿಕ್ಕವರು ಸಹ ಮಾಡ್ತಾರೆ ಈ ಸಂದರ್ಭದಲ್ಲಿ ನನಗೆ ಕೆಲವು ಘಟನೆಗಳು ನೆನಪಿಗೆ ಬರ್ತವೆ ಒಂದೆರಡು ತೀರಾ ಲೋ ಮಟ್ಟದ ಉದಾಹರಣೆ ಕೊಡ್ತೇನೆ ಆದರೆ ಆ ಉದಾಹರಣೆ ಬಿಟ್ಬಿಡಿ ತಾತ್ಪರ್ಯ ಮಾತ್ರ ಹಿಡ್ಕೊಳ್ಳಿ ಕೆಲವು ಜನ ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ಸ್ಮೋಕ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರಿಗೆ ನೀನು ಸ್ಮೋಕ್ ಅಂತ ಯಾರಾದರೂ ಪಾಠ ಮಾಡಿದ್ರ ಯಾಕೆ ಮಾಡ್ತಾರೆ ಎದ್ದದ ಆಚರತೆ ಶ್ರೇಷ್ಠ ಹಾಗಿದ್ದರೆ ಸ್ಮೋಕ್ ಮಾಡೋರೆಲ್ಲ ಶ್ರೇಷ್ಠ ಅಲ್ಲ ಅವನ ದೃಷ್ಟಿಯಲ್ಲಿ ನಮ್ಮ ಅಪ್ಪನೇ ಸ್ಮೋಕ್ ಮಾಡ್ತಾರೆ ನಮ್ಮ ಅಪ್ಪನಿಗೆ ಅಷ್ಟು ತಿಳುವಳಿಕೆ ಇಳದೆ ಮಾಡ್ತಾರಾ ಹೋಗ್ತಾನೆ ಹಾಗೆ ಇನ್ನೂ ಬೇರೆ ಬೇರೆ ಅಲ್ಲ ಸ್ಮೋಕ್ ಆದಮೇಲೆ ಇನ್ನೂ ಮುಂದಿನ ಮುಂದುವರಿಯುತ್ತೆ ಅದು ಅಂದರೆ ನಮ್ಮ ಅಪ್ಪನಿಗೆ ತಿಳುವಳಿಕೆ ಇಲ್ಲದೇ ಇದನ್ನು ಮಾಡಿದ ಅಂತ ಗೊತ್ತಾಗುವಷ್ಟ್ರ ಹೊತ್ತಿಗೆ ಕಾಲ ಮಿಂಚೋಗಿರ್ತದೆ ಆದ್ದರಿಂದ ಮಕ್ಕಳಿರುವಂಥ ಮನೆಯಲ್ಲಿ ತಂದೆ ತಾಯಿಯರ ನಡೆ ನುಡಿ ವ್ಯವಹಾರ ಎಲ್ಲವುದೂ ಸಹ ಭಾಳ ಹುಷಾರಾಗಿರಬೇಕಾಗುತ್ತೆ ಮಗನೇ ಸ್ವತಃ ಚುಟ್ಟ ಸೇದ್ತಾ ಇದ್ರೂ ಸಹ ಸಿಗರೇಟ್ ಸೇತಾ ಇದ್ರೂ ಸಹ ಅಪ್ಪ ನೋಡಿ ಸುಮ್ಮನೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಅದನ್ನು ಮಾಡಲಿಕ್ಕೆ ಪರ್ಯಾಯವಾಗಿ ಪ್ರೇರಣೆ ಕೊಟ್ಟವನು ಇವನೇ ಅವನು ಕೇಳ್ತಾನೆ ನಾನು ಕಲ್ತಿದ್ದು ನಿನ್ನಿಂದನೇ ಅಪ್ಪ ಅಂತ ಏನು ಹೇಳ್ತೀರಿ ಇದು ಕೂತ್ರ ಆದ್ದರಿಂದ ಆಚರತೆ ಶ್ರೇಷ್ಠ ತತ್ತದೇವೇತರ ಯಾರು ಈ ಅನುಕರಣೆ ಸ್ವಭಾವದವ್ರು ಇರ್ತಾರೋ ಅಲ್ಲಿ ಭಾಳ ಹುಷಾರಾಗಿರಬೇಕು ನಾವು ಇದು ಕೇವಲ ಚಿಕ್ಕ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಸಹ ಈ ಪ್ರವೃತ್ತಿ ಇರ್ತದೆ ಮೈಸೂರಿನ ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ಭಾರಿ ಮೀಸೆ ಇತ್ತಂತೆ ನೋಡ್ಲೇ ನೋಡಿದವರು ಇರಬಹುದು ಇಲ್ಲಿ ಅವರು ಸಾಮಾನ್ಯವಾಗಿ ಸಿಂಹಾಸನ ಕುಳಿತಾಗ ಆಗಾಗ ಮೀಸೆ ಮೇಲೆ ಕೈ ಆಡ್ತಿದ್ರಂತೆ ಅದನ್ನು ನೋಡ್ತಾ ನೋಡ್ತಾ ಆ ಕಾಲದಲ್ಲಿ ಪ್ರಜೆಗಳು ಸಹ ಮೀಸೆ ಬಿಟ್ಟು ಏನ್ ಮಾಡ್ತಾ ಇದ್ರು ಕೇಳಿದ್ರೆ ಮೀಸೆ ಮೇಲೆ ಕೈ ಆಡಿಸ್ತಾ ಇದ್ರು ಯಾಕೆ ಒಂದು ಭೂಷಣ ಅಂತ ಅವ್ರು ಅಂದ್ಕೊಂಡ್ರು ಆದರೆ ಆ ಪ್ರವೃತ್ತಿ ಹಾಗೆ ಮುಂದುವರಿತಾ ಹೋದ ಏನಂತ ಕೇಳಿದರೆ ತೀರಾ ದೊಡ್ಡವರೆದರಿಗೆ ನೀವು ಮೀಸೆಯ ಮೇಲೆ ಕೈ ಆಡಿಸ್ತಾ ಇದ್ದರೆ ಅದು ಅಸಭ್ಯತನದ ಪರಮಾವಧಿ ಆದ್ದರಿಂದ ಯಜ್ಞ ಜಾತಿರತಿ ಶ್ರೇಷ್ಠ ತತ್ತದೇವೇ ತರುವ ಜನ ಈ ಮಾತನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಜನರಿಗೆ ಅಪಾರ್ಥ ಬರದೇ ಇರುವ ಹಾಗೆ ನಡ್ಕೊಳ್ಬೇಕು ಹೆಚ್ಚೇಕೆ ಇತ್ತೀಚಿನ ಒಂದು ಘಟನೆ ಕೊಡ್ತೇನೆ ನಿಮಗೆ ಗೊತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರು ಸಾಮಾನ್ಯ ಯಾವಾಗ ಗಡ್ಡ ಬಿಟ್ಕೊಂಡಿರ್ತಾಯಿದ್ರು ಅವರನ್ನು ನೋಡಿ ಗಡ್ಡ ಬಿಟ್ಟಿದ್ದಷ್ಟೇ ಅಲ್ಲ ಅವರು ಕೆಲವು ಸಲ ಅಪರೂಪಕ್ಕಾಗಾಗಿ ಗಡ್ಡ ಕೆರೆದುಕೊಳ್ಳುವಂಥ ಒಂದು ಸ್ವಭಾವ ಇತ್ತು ಅವರಿಗೆ ಎಷ್ಟರ ಮಟ್ಟಿಗೆ ಪ್ರಸಿದ್ಧ ಇತ್ತು ಅಂದರೆ ಹೆಗಡೆಯವರು ಅಲ್ಲಿ ಕುಳಿತು ಇವತ್ತು ಗಡ್ಡ ಕೆರೆದ್ರು ಅಂದರೆ ನಾಳೆ ಏನೋ ಒಂದು ದೊಡ್ಡ ಕೆಲಸ ಆಗೋದುಂಟು ಅಂತ ಅರ್ಥ ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯಾಗಿತ್ತು ನಾನು ಅತ್ಯಂತ ಸಮೀಪವರ್ತಿಗಳು ಈ ಮಾತನ್ನು ಹೇಳಿದ್ದನ್ನು ಕೇಳಿದ್ದೇನೆ ಕೊನೆಗೆ ಏನಾಯಿತು ಕೇಳಿದರೆ ಅವರ ಸಮೀಪದಲ್ಲಿರುವವರೂ ಸಹ ಗಡ್ಡ ಬಿಡೋದಕ್ಕೆ ಪ್ರಾರಂಭ ಮಾಡಿದ್ರು ಕೆಲವು ಜನ ಕೆರೆಯೋದಕ್ಕೂ ಶುರು ಮಾಡಿದ್ರು ಆದ್ರೆ ಇವರು ಕೆರೆದಿಂದ ಏನೂ ಆಗಲಿಲ್ಲ ಪ್ರಶ್ನೆ ಬೇರೆ ಅವರು ಗಡ್ಡ ಯಾತಕ್ಕೆ ಬಿಟ್ಟಿದ್ರೋ ಬಿಟ್ಟವ್ರಿಗೆ ಗೊತ್ತಿಲ್ಲ ಅವ್ರು ಯಾಕೆ ಕೆರಿತಾ ಇದ್ರೋ ಕೆರ್ಕೊಂಡವರಿಗೂ ಗೊತ್ತಿಲ್ಲ ಆದರೆ ಅನುಕರಣೆ ಎನ್ನುವಂಥದ್ದು ಎಷ್ಟು ಬೇಗ ಜನರು ಮಾಡ್ತಾರೆ ಹಾಗಾಗಿ ಒಬ್ಬ ಕರ್ಮ ಪ್ರವರ್ತನಾಗಿ ಕರ್ಮ ಮಾಡುವವನಿದ್ದರೆ ಅವನನ್ನು ನೋಡಿ ಜನರು ಕರ್ಮಶೀಲರಾಗ್ತಾರೆ ಕರ್ಮ ಬಿಟ್ಟು ಸೋಮವಾರಿಯಾಗಿ ಅಲಸನಾಗಿ ಕುಳಿತುಕೊಂಡು ಮುಂದಗಡೆ ಇದ್ದರೆ ಅವನನ್ನು ನೋಡಿ ಜನ ಹಾಗೆ ಕುಳಿತುಕೊಂಡಿರ್ತಾರೆ ಹಾಗಾಗಿ ಎಲ್ಲಿ ನಮ್ಮನ್ನು ನೋಡುವವರು ಇರ್ತಾರೋ ಅಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂಥ ಅರ್ಥ ಈ ಶ್ಲೋಕದಿಂದ ಬರುವಂತಹದ್ದು ಮತ್ತು ಮುಂದಿನ ಮಾತು ಅಲ್ಲೇ ಬರುವಂತಹದ್ದು ಸಹ ಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತದೆ ಅವನು ಯಾವುದನ್ನು ಆ ಶ್ರೇಷ್ಠರು ಅಂತ ಕರೆಸಿಕೊಂಡವರು ಯಾವುದನ್ನು ಪ್ರಮಾಣ ಅಂತ ಒಪ್ಪಿಕೊಳ್ತಾರೋ ಅದನ್ನು ಎಲ್ಲರೂ ಸಹ ಅದು ವೈದಿಕವಾದದ್ದಿರಬಹುದು ಲೌಕಿಕವಾದದ್ದಿರಬಹುದು ಎಲ್ಲರೂ ಸಹ ಅದನ್ನು ಒಪ್ಪಿಕೊಳ್ತಾರೆ ಇದಕ್ಕೆ ಪೂರಕವಾಗಿ ನಾನು ಒಂದು ಅಂಶವನ್ನು ಹೇಳಬೇಕು ನಿಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳಾದಾಗ ಆಹಾರದ ಸಮಸ್ಯೆ ಎದುರಾಯಿತು ಆಗ ಅವರು ಏನು ಮಾಡಿದ್ರು ಕೇಳಿದರೆ ನಿಮಗೆಲ್ಲ ನೆನಪಿರಬೇಕು ಇನ್ನು ಆಗ ಸಣ್ಣ ಚಿಕ್ಕ ಹುಡುಗ ಪ್ರತಿ ಸೋಮವಾರ ದಿವಸ ಸಂಜೆ ಊಟವನ್ನು ಮಾಡಬಾರ್ದು ಅಂತ ಹಾಗೆ ಅವರು ಸುಮ್ಮನೆ ಪ್ರಜೆಗಳಿಗೆ ಕರೆ ಕೊಟ್ಟಿದ್ದಲ್ಲ ಸ್ವತಃ ಅವರೇ ಅದನ್ನು ಮಾಡೋದನ್ನು ಬಿಟ್ಟುಬಿಟ್ರು ಏನಾಯಿತು ಕೇಳಿದರೆ ಇಡೀ ದೇಶ ನಮ್ಮ ದೇಶದ ಪ್ರಧಾನಿಯೇ ಇವತ್ತು ಊಟ ಮಾಡಲ್ಲ ನಾವ್ಯಾಕೆ ಊಟ ಮಾಡಬೇಕು ಅಂತ ಭಾವಿಸಿ ಸುಮಾರು ದಿವಸ ಎಷ್ಟೋ ಜನ ಊಟ ಮಾಡೋದನ್ನು ಬಿಟ್ಟರು ಅಲ್ಲ ಕೆಲವು ಜನ ಊಟಕ್ಕಿಂತ ಹೆಚ್ಚಾಗಿ ತೆಗೆದುಕೊಂಡವರು ಇರಬಹುದು ಒಟ್ಟು ಆ ಶಬ್ದ ಅಂತೂ ಬಿಟ್ಟಿದ್ದಾರೆ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ಬರ್ತದೆ ಅದರಿಂದ ಯಾಕೆ ಹೇಳ್ತೇನೆ ಕೇಳಿದರೆ ಆ ಉನ್ನತ ಸ್ಥಾನದಲ್ಲಿರುವವರು ಮಾಡಿದ್ದನ್ನು ಬಹಳ ಬೇಗ ಅನುಸರಿಸ್ತಾರೆ ನನಗೆ ಇದನ್ನು ಹೇಳ್ತಾ ಹೇಳ್ತಾ ಬೇರೆ ಬೇರೆ ಘಟನೆಗಳೆಲ್ಲ ನೆನಪಾಗ್ತದೆ ನಮ್ಮ ಗುರುಗಳು ಅವರ ಸ್ವಭಾವ ಹೇಗೆ ಅಂದರೆ ಮನೆಯಿಂದ ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪಾಠ ಹೇಳಿದ ಹಾಗೆ ಹೇಳ್ತಾ ಹೋಗೋದು ಅವರ ಸ್ವಭಾವ ಆಗಿತ್ತು ಆದರೆ ತಮ್ಮ ವಿದ್ಯಾರ್ಥಿಗಳಿಗೆ ನೀವು ಹೀಗೆ ಮಾಡಬೇಕು ಅಂತ ಹೇಳ್ತಾ ಇರಲಿಲ್ಲ ಅವರನ್ನು ಅತ್ಯಂತ ಸಮೀಪದಿಂದ ಬಲ್ಲಂಥ ವಿದ್ಯಾರ್ಥಿಗಳು ಅವರು ಮುಂದೆ ಅಂಥದ್ದೇ ಹುದ್ದೆಗೆ ಹೋದಾಗ ಅವರೂ ಸಹ ಅದನ್ನು ಅಭ್ಯಾಸ ಮಾಡಿಕೊಂಡ್ರು ಸ್ವಾರಸ್ಯ ಅಂದರೆ ಒಬ್ಬ ವಿದ್ಯಾರ್ಥಿ ಹತ್ರ ನೀವು ಹೀಗೆ ಮಾಡಿ ಅಂತ ಹೇಳಲಿಲ್ಲ ಅವರು ಯಾಕೆ ಹೇಳಿದೆ ಒಳ್ಳೆಯದನ್ನು ನೋಡಿದರೆ ಒಳ್ಳೆಯದು ಪ್ರಭಾವ ಬೀರುತ್ತೆ ಕೆಟ್ಟದ್ದನ್ನು ನೋಡಿದರೆ ಕೆಟ್ಟದ್ದು ಪ್ರಭಾವ ಬೀರುತ್ತೆ ಸತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಲ್ಲಿಗೆ ನಾವೊಂದು ತೀರ್ಮಾನಕ್ಕೆ ಬರಬೇಕಾಯ್ತು ಇವಾಗ ಈ ಬದಲಾವಣೆ ಎನ್ನುವಂಥದ್ದು ಕೆಳಗಿನ ಮಟ್ಟದಿಂದ ಮೇಲಕ್ಕೆ ಹೋಗಬೇಕು ಮೇಲಿನ ಮಟ್ಟದಿಂದ ಕೆಳಕ್ಕೆ ಇಳಿದು ಬರಬೇಕು ಇದು ಎಲ್ಲರನ್ನೂ ಕಾಡುವ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದು ಬಹಳ ದೊಡ್ಡ ಸವಾಲಾಗಿಬಿಟ್ಟಿದೆ ನಮ್ಮ ಮಂತ್ರಿ ಮಾಗದರೆಲ್ಲ ಎತ್ಕೊಳ್ತಾ ಸಭಾ ಸಮಾರಂಭದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಧ್ಯಾಪಕರಿಗೆ ತುಂಬ ಜವಾಬ್ದಾರಿ ಉಂಟು ಮಕ್ಕಳು ತಪ್ಪು ದಾರಿಗೆ ಹೋಗದೇ ಇರುವಾಗೆ ಅವರನ್ನು ತಿದ್ದಬೇಕು ಅಂತ ಇಷ್ಟು ಹೇಳಿ ಕೆಳಗೆ ಇಳಿತಾ ಹಾಗೇನೆ ಇವ್ರು ಮಾಡೋದೇನು ಕೇಳಿದರೆ ಹೊಲಸ ಕೆಲಸ ಆದರೆ ಅಧ್ಯಾಪಕರು ಪ್ರಾಮಾಣಿಕವಾಗಿ ಪಾಠ ಹೇಳಿದ್ದು ಟಿ ವಿಯಲ್ಲಿ ಬರೋದಿಲ್ಲ ಇವರು ಮಾಡಿದ ಹೊಲಸ ಕೆಲಸವನ್ನು ಪ್ರತಿಯೊಬ್ಬರ ಮನೆಯ ಹಾಲಿನಲ್ಲಿ ಅವ್ರ ಮನೆಯ ರೂಮಿನಲ್ಲಿ ರಾಚು ಹಾಗೆ ಅದನ್ನು ಏನು ಮಾಡ್ತಾರೆ ಪ್ರಕಟಣೆ ಮಾಡ್ತಾರೆ ಬಿತ್ತರಿಸ್ತಾರೆ ಯಾವುದರ ಪ್ರಭಾವ ಜಾಸ್ತಿ ಆಗುತ್ತೆ ಹೇಳಿ ನೀವೀಗ ಕೇಳಿದ್ದಕ್ಕಿಂತ ನೋಡಿದ್ದು ಹೆಚ್ಚು ಪ್ರಭಾವ ಬೀರುತ್ತೆ ತೀರ್ಮಾನ ಮಾಡ್ತಾರೆ ಓ ನಮ್ಮನ್ನು ಆಳುವ ಸೋಕಾಲ್ಡ್ ಮಂತ್ರಿ ಮಾಗದರೆ ಹೀಗಿದ್ದರೆ ನಾವು ಮಾಡಿದ್ರು ತಪ್ಪೇನು ಅಂತ ನಿಮಗೆ ಗೊತ್ತು ಮೊನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಸತ್ಯಾಗ್ರಹದ ವಾತಾವರಣ ನಿರ್ಮಾಣ ಆಯಿತು ಹಿಂದಿನ ವಾರ ಎಷ್ಟು ಜನ ರಾಜಕಾರಣಿಗಳು ಅದಕ್ಕೆ ಸ್ಪಂದಿಸಿದರು ಸ್ಪಂದಿಸಿದವರು ಸಹ ನಾಟಕೀಯವಾಗಿ ಸ್ಪಂದಿಸಿದರು ಅಂದರೆ ನಮಗೆ ಒಂದು ಸಲ ತಪ್ಪು ಮಾಡುವುದು ಅಭ್ಯಸ್ತವಾಗಿ ಬಿಟ್ಟರೆ ಅದನ್ನು ಇಹ ಜನ್ಮನಿ ಬಿಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಗೀತಾಚಾರ್ಯ ಹೇಳ್ತಾನೆ ಮೇಲಿದ್ದವರು ಬಹಳ ಹುಷಾರಾಗಿರಬೇಕಪ್ಪ ಅಲ್ಲಿಗೆ ನಮಗೆ ಸಿಕ್ಕಂಥ ಪಾಠ ಏನು ಕೇಳಿದರೆ ಸಮಾಜದಲ್ಲಿ ಪರಿವರ್ತನೆ ಚಿಕ್ಕವರಿಂದ ಆಗಬೇಕಾದದ್ದಲ್ಲ ದೊಡ್ಡವರಿಂದ ಆಗಬೇಕು ಕೆಳಮಟ್ಟದಿಂದ ಆಗಬೇಕಾದದ್ದಲ್ಲ ಮೇಲಮಟ್ಟದಿಂದ ಆಗಬೇಕು ಮೇಲಮಟ್ಟದವರು ಅಲ್ಲಿ ಕುಳಿತವರೇನೆ ಹತ್ತಾರು ಥರದ ಹಗರಣದ ಸುದ್ದಿಯನ್ನು ದಿನ ಬೆಳಗಾದ್ರೆ ಹೇಳ್ತಾ ಇದ್ದರೆ ನೋಡೋರು ಏನು ಮಾಡ್ತಾರೆ ಅವರು ಸಹ ಅದೇ ದಾರಿಯನ್ನು ಹಿಡಿತಾರೆ ಇಷ್ಟು ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಅರ್ಜುನ ಹೇಳ್ತಾನೆ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನ ವರ್ತತೆ ಯಾಕೆ ಹೇಳ್ತಿದ್ದೇನೆ ಅಂದರೆ ಅರ್ಜುನ ನಿನ್ನಣ್ಣ ಧರ್ಮರಾಜ ಎಷ್ಟು ಒಳ್ಳೆಯ ಹೆಸರು ಮಾಡಿದವನು ಅವನು ತಮ್ಮ ನೀನು ಮೂರು ಲೋಕದ ಕೆಚ್ಚದೇ ಕಲಿಪಾರ್ಥ ಅತ್ಯಂತ ಶುದ್ಧವಾದಂಥ ಚಾರಿತ್ರ್ಯ ಸಂಪನ್ನ ನೀನು ನಿಷ್ಕಳಂಕ ಚಾರಿತ್ರ್ಯದವನು ನೀನು ನೀನೇ ಈಗ ಯುದ್ಧ ಮಾಡೋದಿಲ್ಲ ಅಂತ ಕೈಕಟ್ಟಿ ಕುಳಿತರೆ ವಾಪಸ್ಸು ಹಿಂತಿರುಗಿ ಹೋದರೆ ನಾಳೆ ಇನ್ನು ಮುಂದೆ ಬಂದವರೆಲ್ಲರೂ ಏನು ಮಾಡ್ತಾರೆ ಕೇಳಿದ್ರೆ ಯುದ್ಧ ಭೂಮಿಯಲ್ಲಿ ಹೆದರ್ಕೊಂಡು ಹೋಗೋರೆಲ್ಲರೂ ನಿನ್ನ ಹೆಸರನ್ನೇ ಹೇಳ್ತಾರೆ ಹಾಗಾಗಿ ನೀನು ನಿನ್ನ ಕರ್ತವ್ಯವಾದಂಥ ಈ ಯುದ್ಧ ರೂಪವಾದ ಕರ್ ಕರ್ಮವನ್ನು ಮಾಡಲೇಬೇಕು ಇಷ್ಟನ್ನು ಹೇಳುವುದರ ಮೂಲಕ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ ಇಷ್ಟು ಹೇಳಿ ಗೀತಾಚಾರ್ಯ ಮಾತು ಹೇಳ್ತಾನೆ ಈ ವಿಷಯದಲ್ಲಿ ಇನ್ನೂ ನಿನಗೆ ಸಂಶಯ ಇದೆ ಅಂತಾದರೆ ಸ್ವಲ್ಪ ನನ್ನನ್ನೇ ನೋಡು ಅಂತಾನೆ ಅಂದರೆ ನನ್ನನ್ನೇ ಸ್ವಲ್ಪ ನೋಡು ನೀನು ನನಗ್ಯಾಕೆಯಾ ನಿನ್ನ ರಥದ ಸಾರಥ್ಯ ಮಾಡಬೇಕು ಏನುಂಟು ಕರ್ತವ್ಯ ನನಗೆ ಯಾಕೆ ಒಂದು ದೃಷ್ಟಿಯಲ್ಲಿ ನೋಡಿ ನಾನು ಆಪ್ತ ಕಾಮ ನನಗೇನೂ ಆಗಬೇಕಾದದ್ದಿಲ್ಲ ಹಾಗಿದ್ರೂ ಸಹ ನಾನು ನಿರಂತರ ಕ್ರಿಯಾಶೀಲನಾಗಿದ್ದೇನೆ ಕರ್ಮ ಮಾಡ್ತಾ ಇದ್ದೇನೆ ಯಾಕೆ ಅದಕ್ಕೆ ಉತ್ತರ ಹೇಳ್ತೇನೆ ಗೀತಾಚಾರ್ಯ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ ಏನು ಇದರರ್ಥ ಅಂದರೆ ಅರ್ಜುನ ನನಗೆ ಕೃಷ್ಣನಿಗೆ ಈ ಮೂರು ಲೋಕದಲ್ಲಿಯೂ ಸಹ ಮಾಡಬೇಕಾದಂಥದ್ದು ಇಂಥದ್ದೇ ಒಂದು ಕೆಲಸ ಅಂತ ಯಾವುದೂ ಇಲ್ಲ ನನಗೆ ಭೂಲೋಕದಲ್ಲಿ ಅಷ್ಟೇ ಅಲ್ಲ ಸ್ವರ್ಗ ಮರ್ತ್ಯ ಪಾತಾಳ ಹಂಗೆ ಹೇಳೋದ್ರ ಮೂಲಕ ಕೃಷ್ಣ ಏನು ಹೇಳ್ತಾ ಇದ್ದೇನೆ ತನ್ನ ನಿಜವಾದ ಏನು ಅನ್ನೋದನ್ನು ಹೇಳ್ತಿದ್ದಾನೆ ಹಾಗಾಗಿ ಮೂರು ಲೋಕದಲ್ಲೂ ನನಗೆ ಮಾಡಬೇಕಾದಂಥದ್ದು ಯಾವುದೂ ಇಲ್ಲ ಅಷ್ಟೇ ಅಲ್ಲ ನಾನು ಪಡೆಯದೇ ಇರುವುದೂ ಯಾವುದೂ ಇಲ್ಲ ಆದ್ದರಿಂದಲೇ ನನಗೆ ಮುಂದೆ ಪಡೆಯಬೇಕಾದದ್ದೂ ಸಹ ಯಾವುದೂ ಇಲ್ಲ ಆದ್ರೂ ಸಹ ವರ್ತಯೇವ ಚಕರ್ಮಣಿ ನಾನು ನಿರಂತರ ಕರ್ಮದಲ್ಲಿ ತೊಡಗಿದ್ದೇನೆ ಯಾಕೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋಜನ ಈ ಮಾತು ಗೀತೆಯಲ್ಲಷ್ಟೇ ಅಲ್ಲ ಭಾಗವತದಲ್ಲೂ ಈ ಮಾತು ಬರ್ತದೆ ಸ್ವತಃ ಋಷಭ ಮಹಾರಾಜ ತನ್ನ ಮಕ್ಕಳಿಗೆ ಈ ಮಾತನ್ನು ಹೇಳ್ತಾನೆ ಆದ್ದರಿಂದ ನೀನು ಕರ್ಮವನ್ನು ಮಾಡು ತಾತ್ಪರ್ಯ ಏನು ಅಂದರೆ ಒಂದು ಉದಾಹರಣೆ ಕೊಡ್ತೇನೆ ಮನೆಯ ಯಜಮಾನ ಇದ್ದಾನೆ ಆ ಯಜಮಾನನಿಗೆ ಎಷ್ಟು ಆಧಿಪತ್ಯ ಉಂಟು ಅಂದರೆ ಮನೆಯಲ್ಲಿರುವಂಥ ಸಂಪೂರ್ಣ ವಸ್ತುಗಳು ಅವನದ್ದೇ ಅಲ್ವಾ ಹಾಗೆಯೇ ಬ್ರಹ್ಮಾಂಡದ ಒಡೆಯನಾದಂತಹ ಕೃಷ್ಣನಿಗೆ ಇಲ್ಲಿನ ಎಲ್ಲವೂ ಸಹ ಅವನದ್ದೇ ವಸ್ತುಗಳು ಅವನನ್ನು ಹೇಳುವವರು ಇಲ್ಲ ಕೇಳುವವರು ಇಲ್ಲ ಯಾಕೆಂದರೆ ಈಶ್ವರ ಅಂತ ಅವನಿಗೆ ಇನ್ನೊಂದು ಹೆಸರು ಈಶ್ವರ ಅಂದರೆ ಯಾವನಿಗಿಂತ ಮೇಲೆ ಇನ್ನೊಬ್ಬನು ಇಲ್ಲವೋ ಅವನು ಈಶ್ವರ ಆದ್ದರಿಂದ ಎಲ್ಲವುದೂ ಸಹ ಅವನಿಗೆ ಪ್ರಾಪ್ತವೇ ಆಗಿದೆ ಹೀಗಿದ್ದಾಗ ಅವನಿಗೆ ಯಾವುದೂ ಇಲ್ಲ ಎನ್ನುವಂಥದ್ದು ಇಲ್ಲ ಹೊಸದಾಗಿ ಪಡೆಯಬೇಕಾದದ್ದು ಸಹ ಇಲ್ಲ ಆದರೂ ಸಹ ಅವನು ಕರ್ಮದಲ್ಲಿ ಪ್ರವರ್ತನಾಗಿದ್ದಾನೆ ಯಾಕೆ ಅಂದರೆ ಲೋಕಸಂಗ್ರಹಕ್ಕಾಗಿ ಲೋಕದ ಜನರು ಕೃಷ್ಣ ಅಲಸನಾಗಿ ಕುಳಿತದ್ದನ್ನು ನೋಡಿ ಅವರೂ ಸಹ ಅಲಸರಾಗಿ ಉಳಿತುಕೊಳ್ಳಬಾರದು ಅಂತ ಪಾಠ ಹೇಳೋದಕ್ಕೋಸ್ಕರ ಆತ ನಡೆದು ತೋರಿಸ್ತಾ ಇದ್ದಾನೆ ಆತ ನಡೆದು ತೋರಿಸ್ತಾ ಇದ್ದಾನೆ ಅಂತ ನಾನು ಹೇಳಿದೆ ಒಂದು ಎರಡು ಮೂರು ಘಟನೆಗಳು ನನಗೆ ನೆನಪಿಗೆ ಬರ್ತವೆ ಕೃಷ್ಣ ಮಾಡಿ ತೋರಿಸಿದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪ್ರಸಿದ್ಧಿ ಉಂಟು ಕೃಷ್ಣ ಉಪದೇಶ ಮಾಡಿದ ರಾಮ ನಡೆದು ತೋರಿಸಿದ ಅಂತ ಇದರ ಬಗ್ಗೆ ಆಕ್ಷೇಪ ಎಲ್ಲ ಒಪ್ಪಲೇಬೇಕಾದಂಥ ಮಾತು ಆದರೆ ಕೆಲವು ಅಂಶಗಳಲ್ಲಿ ಕೃಷ್ಣನೂ ಸಹ ನಡೆದು ತೋರಿಸಿದ್ದಾನೆ ಅದನ್ನು ನಾವು ಮರಿಬಾರ್ದು ಒಂದು ಎರಡು ಮೂರು ಉದಾಹರಣೆಯನ್ನು ನಿಮ್ಮ ಮುಂದಿಡ್ತೇನೆ ಕೃಷ್ಣ ಯಾಕೆ ಹೀಗೆ ನಡೆದುಕೊಂಡ ಅಂದರೆ ಲೋಕಸಂಗ್ರಹಕ್ಕಾಗಿ ದೊಡ್ಡವರಾದವರು ಮಾಡಿದರೆ ಅದನ್ನು ನೋಡಿ ಕೆಳಗಿನವರು ಹಾಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ಎಲ್ಲಿ ಉದಾಹರಣೆ ಅಂದರೆ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿದ ಈ ಕಥೆ ನಿಮಗೆಲ್ಲರಿಗೂ ಗೊತ್ತು ಆ ರಾಜಸೂಯ ಯಾಗವನ್ನು ಮಾಡುವಾಗ ಅದಕ್ಕೆ ಮುಖ್ಯ ಮಾರ್ಗದರ್ಶಕನಾಗಿ ಕೃಷ್ಣನನ್ನೇ ಇರಿಸಿಕೊಂಡಿದ್ದ ಆತ ಕೃಷ್ಣನ ನೇತೃತ್ವದಲ್ಲಿಯೇ ಎಲ್ಲರಿಗೂ ಒಂದೊಂದು ಕೆಲಸವನ್ನು ಆತ ಹಂಚಿ ಹಾಕಿದ ಸ್ವತಃ ದಾಯಾದಿಗಳಂತಹ ದುರ್ಯೋಧನಾದಿಗಳೂ ಸಹ ಅದರೊಳಗೆ ಬಂದಿದ್ದರು ದುರ್ಯೋಧನಿಗೆ ವಿಶೇಷವಾಗಿ ಆ ಕೋಶಾಗಾರದ ಹೊಣೆಗಾರಿಕೆಯನ್ನು ವಹಿಸಿದ್ದೆ ಧರ್ಮರಾಜ ಯಾಕೆ ಅಂದರೆ ಕೆಲವು ಜನ ಹೇಳೋದುಂಟು ಪಾಂಡವರ ಸಂಪತ್ತನ್ನು ನೋಡಿ ಅವನು ಕರುಬಲಿ ಅಂತ ಭಾವನೆ ಬರಲಿ ಅಂತ ಧರ್ಮರಾಜನಿಗೆ ಆ ಉದ್ದೇಶ ಇರಲಿಲ್ಲ ಅಕಸ್ಮಾತ್ ಕಡಿಮೆ ಬಿಟ್ಟರೆ ಹಸ್ತಿನಾವತಿಯಿಂದ ತಂದಿ ತಂದು ಹಾಕುವ ಸಾಮರ್ಥ್ಯ ಅವನಿಗೆ ಉಂಟು ಅಂತ ಪ್ರಾಯಶ ಆಗಿ ಮಾಡಿರಬೇಕು ಏಕೆ ಅವನು ರಾಜ್ಯಭಾರ ಭರ ಇದ್ನಲ್ಲ ಇದ್ನಲ್ಲಕ್ಕೋಸ್ಕರ ಆ ಕಡೆಗೆ ಆದ್ದರಿಂದ ಎಲ್ಲರಿಗೂ ಇದನ್ನು ಹಂಚಿದ ಕೃಷ್ಣನ ಮಾರ್ಗದರ್ಶನದಲ್ಲಿ ಧರ್ಮರಾಜ ಆದರೆ ಕೃಷ್ಣನಿಗೆ ಅಂತ ಒಂದು ಕೆಲಸವನ್ನು ಅವನಲ್ಲಿ ಇರಿಸ್ಕೊಂಡಿರಲಿಲ್ಲ ಧರ್ಮರಾಜನಿಗೆ ಆಗಾಗ ಮನಸ್ಸಲ್ಲಿ ಕಾಡ್ತಾ ಇತ್ತು ಎಲ್ಲರಿಗೂ ಕೆಲಸವನ್ನು ಹಂಚಿ ಹಾಕಿದ ಕೃಷ್ಣ ತನ ಮಾತ್ರ ಏನು ಇಟ್ಕೊಳ್ಳೇ ಇಲ್ವಲ್ಲ ಅಂತ ಹಾಗೆ ಅಂತ ಕೇಳೋಣ ಅಂತ ಹೊರಟ್ರೆ ಧರ್ಮರಾಜನಿಗೆ ಬಾಯಿ ಹಿಡಿತಾ ಇದೆ ಕೃಷ್ಣ ನಿನಗೇನು ಇಟ್ಕೊಂಡಿಲ್ವಲ್ಲ ನೀನೇನು ಮಾಡ್ತೀಯೇ ಅಂತ ಸರಿ ಆ ಯಾಗದ ಪ್ರಕ್ರಿಯೆ ಪ್ರಾರಂಭ ಆಯಿತು ಧರ್ಮರಾಜ ನೋಡಿದ ಮಧ್ಯೆ ಮಧ್ಯೆಯಲ್ಲಿ ಯಾಕಂದರೆ ಅದು ಒಂದು ದಿನ ಸಾಧ್ಯವಾದದ್ದಲ್ಲ ಬಹಳಷ್ಟು ದಿನ ಸಾಧ್ಯವಾದಂಥ ಕೆಲಸ ಕೃಷ್ಣ ಆ ಕೆಲವು ಸಮಯದಲ್ಲಿ ಆ ಯಾಗಕ್ಕೆ ಋತ್ವಿಜರು ಜ್ಞಾನಿಗಳು ಎಲ್ಲ ಬರುವಂತಹ ಸಂದರ್ಭದಲ್ಲಿ ಕೃಷ್ಣ ಎಲ್ಲೂ ಕಾಣಿಸ್ತಾನೇ ಇರಲಿಲ್ಲ ಧರ್ಮರಾಜನಿಗೆ ಆಶ್ಚರ್ಯ ಆಯಿತು ಎಲ್ಲೋದ ಕೃಷ್ಣ ಅಂತ ಸುತ್ತಲೂ ಹುಡುಕಾಟಕ್ಕೆ ಪ್ರಾರಂಭ ಮಾಡಿದ ವೇದವ್ಯಾಸರು ಬರೀತಾರೆ ಆ ಸಭಾಮಂಟಪದ ಎದುರಿನಲ್ಲಿ ಒಂದು ಕಡೆಗೆ ಬಂದಂಥ ಋತ್ವಿಜರು ಜ್ಞಾನಿಗಳು ಋಷಿ ಮುನಿಗಳನ್ನು ಸ್ವೀಕರಿಸೋದಕ್ಕೆ ಅಂತ ಒಂದು ವ್ಯವಸ್ಥೆ ಇತ್ತಂತೆ ಅಲ್ಲಿ ಕೃಷ್ಣ ಸ್ವತಃ ತಾನು ಬಾವಿಯಿಂದ ನೀರನ್ನು ಸೇದಿ ಅವರ ಕಾಲಿಗೆ ನೀರನ್ನು ಹಾಕಿ ತನ್ನ ಉತ್ತರೀಯದಿಂದ ಅವರ ಪಾದವನ್ನು ಒರೆಸ್ತಾ ಇದ್ದಂತೆ ಚರಣಕ್ಷಾಲನೆ ಕೃಷ್ಣ ಬ್ರಾಹ್ಮಣಾನಾಂ ಸ್ವಯಂ ಹ್ಯಭೂತ್ ಮಹಾಭಾರತದ ಮಾತು ನಂದಲ್ಲ ಅದನ್ನು ನೋಡಿ ಧರ್ಮರಾಜ ಗದ್ಗದಿತನಾದ ಇದಕ್ಕೋಸ್ಕರ ನೀ ನಿನಗೆ ಅಂತ ಯಾವ ಕೆಲಸವನ್ನು ಇಟ್ಕೊಂಡಿಲ್ಲ ಅಂದರೆ ರಾಜಸೂಯ ಯಾಗವನ್ನು ಮಾಡುವವನು ನಾನು ಆದರೆ ಇಲ್ಲಿ ಬಂದಂಥ ಋಷಿಮುನಿಗಳನ್ನು ಜ್ಞಾನಿಗಳನ್ನು ಎಲ್ಲರನ್ನೂ ಸಹ ಪಾದ ತೊಳೆದು ಅವರ ಪಾದವನ್ನು ಒರೆಸಿ ನೀನು ಒಳ ಕಳಿಸ್ತಾ ಅಂದ್ರೆ ಲೋಕದ ಜನರ ದೃಷ್ಟಿಯಲ್ಲಿ ನೀನು ಎಷ್ಟೊಂದು ಪುಣ್ಯ ಸಂಪಾದನೆ ಮಾಡ್ತಾ ಇದ್ದೀನಿ ನಿನಗದು ಎರಡೂ ಇಲ್ಲ ಪುಣ್ಯವಿಲ್ಲ ಪಾಪವೂ ಇಲ್ಲ ಯಾಕೆ ಮಾಡಿದ ಕೃಷ್ಣ ಈ ಕೆಲಸವನ್ನು ಯಾರು ಹೇಳಿದ್ರು ಅವನಿಗೆ ಅದನ್ನು ನೋಡ್ತಾ ಇದ್ದಾಗ ಧರ್ಮರಾಜನಿಗೆ ತಡಿಬೇಕು ಅಂತ ಅನ್ನಿಸ್ತಂತೆ ಆದರೆ ಅವ್ರ ಧೈರ್ಯ ಕಳೆಗುಂದಿ ಹೋಯ್ತು ಕುಸಿದು ಹೋಯ್ತು ಅವನ ಧೈರ್ಯ ಓಹೋ ಜ್ಞಾನಿಯಾದವನು ಮಾತ್ರ ಹೀಗೆ ಮಾಡೋದಕ್ಕೆ ಸಾಧ್ಯ ಅಂತ ಧರ್ಮರಾಜ ದೂರಿಂದ ನೋಡಿ ತಟಸ್ಥನಾಗಿ ವಾಪಸ್ ಬಂದುಬಿಟ್ಟ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ತರೋ ಜನ ಇದು ಒಂದು ಎರಡನೇದು ಕೃಷ್ಣ ಏನು ಹೇಳ್ತಾನೋ ಬರೇ ಹೇಳಿಕೆ ಅಲ್ಲ ಅವನು ಕೆಲವು ಮಾಡಿ ತೋರಿಸಿದ್ದಾನೆ ಅದನ್ನು ನಾವು ಅದನ್ನು ಹುಡುಕಬೇಕು ಅಷ್ಟೇ ಒಮ್ಮೆ ದೂರ್ವಾಸರು ದ್ವಾರಕೆಗೆ ಬಂದರು ನಿಮಗೆ ಗೊತ್ತು ಕೃಷ್ಣ ಈ ಜರಾಸಂಧಾದಿಗಳ ಕಾಟವನ್ನು ತಾಡ್ ತಾಳೋದಕ್ಕೆ ಆಗದೆ ಅಂದರೆ ಯಾದವರಿಗೆ ಅವನು ಕೊಡ್ತಾ ಇರುವಂಥ ಉಪಟಳವನ್ನು ತಾಳಲಿಕ್ಕೆ ಆಗದೆ ಆತ ಸಮುದ್ರ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ನಿರ್ಮಿಸಿದ ಅದರ ಹೆಸರು ದ್ವಾರಕ ಅಂತ ಅವನಿಗೆ ತೊಂದರೆ ಆಯಿತು ಅಂತಲ್ಲ ತನ್ನನ್ನು ಆಶ್ರಯಿಸಿದವರಿಗೆ ಯಾಕೆಂದರೆ ಎಷ್ಟೋ ಸಲ ಕೃಷ್ಣ ಇಲ್ದಿದ್ದಾಗಲೂ ಮಧುರೆಗೆ ಬಂದು ಅಟ್ಯಾಕ್ ಮಾಡ್ತಿದ್ದ ಜರಾಸಂದ ಮತ್ತು ಅವನ ಅನುಯಾಯಿಗಳೆಲ್ಲ ತೊಂದರೆ ಆಗದೇ ಇರಲಿ ಅಂತೇಳಿ ಏನು ಮಾಡಿದ ಕೇಳಿದರೆ ಸಮುದ್ರ ಮಧ್ಯೆಯಲ್ಲಿ ಪಟ್ಟಣವನ್ನು ನಿರ್ಮಿಸಿದ ಈ ಸುದ್ದಿ ಅಕಸ್ಮಾತ್ತಾಗಿ ಒಮ್ಮೆ ದೂರ್ವಾಸ ಮುನಿಗಳ ಕಿವಿಗೆ ಬಿತ್ತಂತೆ ಬಹಳ ಸುಂದರವಾದ ಪಟ್ಟಣವನ್ನು ಅಲ್ಲಿ ನಿರ್ಮಿಸಿದ್ದಾನೆ ಒಮ್ಮೆ ಇದನ್ನು ನಾನು ನೋಡಿಬಿಡಬೇಕು ಅಂಥೇಳಿ ಆ ದ್ವಾರಕಾ ಪಟ್ಟಣಕ್ಕೆ ಬಂದ್ರಂತೆ ಬಂದು ಅಂದ ತಕ್ಷಣ ಕೃಷ್ಣನಿಗೆ ಬಹಳ ಸಂತೋಷ ಆಯಿತು ಅವರನ್ನು ಸ್ವಾಗತಿಸಿದ ಆಗ ದೂರವಾಸರು ಹತ್ತಿರ ಕೃಷ್ಣ ಕೇಳಿದ ತಾವು ಸುಮ್ಮನೆ ಬರುವವರೆಲ್ಲ ನನ್ನಂಥವರನ್ನು ನೀವು ಆಶೀರ್ವಾದ ಮಾಡೋದಕ್ಕೆಂದು ಬಂದಿದ್ದೀರಿ ನನ್ನಿಂದ ಏನಾಗಬೇಕು ಹೇಳಬೇಕು ಅಂತ ಕೇಳಿದ ಆಗ ದೂರವಾಸುರು ಹೇಳ್ತಾರೆ ಇಲ್ಲಪ್ಪ ನಾನು ಇವತ್ತು ಯಾವ ಉದ್ದೇಶ ಇಟ್ಕೊಂಡು ಬಂದಿಲ್ಲ ಕೇವಲ ನನ್ನ ಕೆಲಸಕ್ಕೋಸ್ಕರ ಬಂದಿದ್ದೇನೆ ಈ ದ್ವಾರಕಾ ಪಟ್ಟಣವನ್ನು ನೀನು ತುಂಬ ಸುಂದರವಾಗಿ ನಿರ್ಮಿಸಿದ್ದೀಯಂತೆ ನನಗೊಮ್ಮೆ ಇದನ್ನು ನೋಡಬೇಕು ಅಂತ ಆಸೆ ಹಾಗಾಗಿ ಇಲ್ಲಿನ ಮಾರುಕಟ್ಟೆಗಳು ಇಲ್ಲಿನ ಅಂಗಡಿಗಳು ಗುಡಿಗೋಪುರಗಳು ಎಲ್ಲವನ್ನೂ ನಾನು ನೋಡಬೇಕು ಅಂತ ಬಂದಿದ್ದೇನೆ ಇದಕ್ಕೊಂದು ವ್ಯವಸ್ಥೆ ಮಾಡ್ತೀಯ ಕೃಷ್ಣ ಅಂತ ಕೇಳಿದ್ರು ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಕೃಷ್ಣನಿಗೆ ಯಾವುದರ ಕೊರತೆಯೂ ಇಲ್ಲ ದೂರ್ವಾಸರು ಹೇಳಿದ ತಕ್ಷಣ ಏನು ಮಾಡೋದಿತ್ತು ಕೇಳಿದರೆ ಅವನ ದಾಸಾನುದಾಸಗಳು ತುತ್ತ ತುದಿಯಲ್ಲಿ ಯಾರು ಇರ್ತಾರಲ್ಲ ಅವರನ್ನು ಕರೆದು ಇವರಿಗೆ ನಮ್ಮ ದ್ವಾರಕಾ ಪಟ್ಟಣವನ್ನು ತೋರ್ಸ್ಕೊಂಡು ಬರ್ರಪ್ಪ ಅಂತ ಹೇಳ್ಬೋದಿತ್ತಲ್ವ ಕೃಷ್ಣ ನಾವು ಎಷ್ಟೋ ಸಲ ಮಾಡ್ತೇವೆ ಸಲ ನಮ್ಮ ಮನೆಗೆ ಬಂದವರಿಗೆ ಏನೋ ಬೆಂಗಳೂರು ನೋಡಲಿಕ್ಕೆ ಅಂತ ಬರ್ತಾರೆ ಆಗೋದಿಲ್ಲ ಆಮೇಲೆ ಏನು ಮಾಡುತ್ತೆ ನಮ್ಮ ಪರಿಚಿದ್ರಿಗೆ ಅದನ್ನು ಅಂಟಿಸ್ತೇವೆ ಕೃಷ್ಣ ಹೀಗೆ ಮಾಡಬಹುದಿತ್ತು ಮಾಡಲಿಲ್ಲ ತಕ್ಷಣ ಏನು ಮಾಡಿದ ಅಂದರೆ ಒಂದು ಗಾಡಿಯನ್ನು ತರಿಸಿದಂತೆ ಕೃಷ್ಣ ಕೈಗಾಡಿ ತಳ್ಳೋ ಗಾಡಿ ಯಾಕೆಂದರೆ ಬಹಳ ವೇಗವಾಗಿ ಹೋಗುವ ಗಾಡಿಯಲ್ಲಿ ಕುಳಿತು ನೋಡಿದರೆ ಆ ಪಟ್ಟಣದ ಸೌಂದರ್ಯವನ್ನು ಆಸ್ವಾದನೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕೈಗಾಡಿಯಲ್ಲಿ ಅವರನ್ನು ಕೂರಿಸಿಕೊಂಡಿದ್ದಾನೆ ಕೃಷ್ಣ ಕೂರಿಸಿಕೊಂಡು ತಾನೇ ಆ ಗಾಡಿಯನ್ನು ತಳ್ತಾ ತಳ್ತಾ ದ್ವಾರಕಾ ಪಟ್ಟಣದ ಪ್ರತಿಯೊಂದು ಬೀದಿಯನ್ನು ಅಂಗಡಿ ಮತ್ತು ಮುಂಗಟ್ಟುಗಳನ್ನು ಗುಡಿ ಗೋಪುರಗಳನ್ನು ಪರಿಚಯ ಮಾಡಿಸ್ಕೊಂಡು ಮುಂದೆ ಅವರನ್ನು ಯಥಾ ಉಚಿತವಾಗಿ ಕಳಿಸಿಕೊಟ್ಟಿದ್ದಾನೆ ಯಾಕೆ ಮಾಡಬೇಕಿತ್ತು ಈ ಕೃಷ್ಣ ಈ ಕೆಲಸವನ್ನು ಅವನಿಗೇನಿತ್ತು ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ಏನು ದರ್ದಿತ್ತು ಅವನಿಗೆ ಇತ್ತ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋಜನಃ ನಮೇ ಪಾರ್ಥಾಸ್ತಿ ಕರ್ತವ್ಯ ತ್ರಿಶು ಲೋಕೇಶ ಕುಂಚನ ನಾನು ಮಾಡಬೇಕಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾನೆ ಆದರೆ ಇದನ್ನು ಮಾಡ್ತಾನೆ ಯಾತಕ್ಕೆ ಲೋಕಸಂಗ್ರಹಕ್ಕಾಗಿ ಇದು ಎರಡನೆಯ ಉದಾಹರಣೆ ನನ್ನ ನಿಮ್ಮ ದೃಷ್ಟಿಯಲ್ಲಿ ಕೃಷ್ಣ ಅವನು ಸಾಕ್ಷಾತ್ ಭಗವಂತ ಅವನು ಹಾಗೆ ನೇರ ಹೇಳದಿದ್ದರೂ ಸಹ ಋಷಿಮುನಿಗಳು ಹಾಗೆ ಹೇಳಿದ್ದಾರೆ ಭಾಗವತ ಮುಖತಃ ಆ ಮಾತನ್ನು ಹೇಳುತ್ತೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಮಿಕ್ಕೆಲ್ಲವುದೂ ಸಹ ಅಂಶಾವತಾರಗಳಾದರೆ ಕೃಷ್ಣ ಪರಿಪೂರ್ಣ ಅವತಾರದವನು ಅಂತ ಅವನಿಗೆ ಎಲ್ಲವೂ ಸ್ವತಃ ಬಂದಿದೆ ಯಾಕೆ ಅಂದರೆ ಕೃಷ್ಣ ಅಂದ್ರೇನು ಪರಬ್ರಹ್ಮ ವಸ್ತುವೇ ಮೈಗೂಡಿ ಬಂದಂತಹ ಆಕಾರ ಇಂತಹ ಕೃಷ್ಣ ಸಂದೀಪಿನಿ ಮುನಿಗಳ ಆಶ್ರಮವನ್ನು ಸೇರಿ ವಿದ್ಯಾಭ್ಯಾಸವನ್ನು ಮಾಡಿದ ಹಾಗೆ ಯಾಕೆ ಮಾಡಬೇಕಿತ್ತು ಯಾಕೆ ಮಾಡಬೇಕಿತ್ತು ಹಾಗಿದ್ರೆ ಲೋಕದ ವ್ಯವಸ್ಥೆ ಇದು ಯಾಕೆ ಅಂದರೆ ನಾನು ಅಕಸ್ಮಾತ್ತಾಗಿ ಗುರುಕುಲಕ್ಕೆ ಹೋಗಿ ಗುರುಗಳ ಬಳಿಯಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡಿದ ಹಾಗೆ ಆದರೂ ನಾನು ಮಾಡದೇ ಇದ್ದರೆ ನಾಳೆ ಮುಂದೆ ಬಂದವರು ಕೇಳ್ತಾರೆ ಕೃಷ್ಣನೇ ಸ್ಕೂಲಿಗೆ ಹೋಗಲಿಲ್ಲ ನಾನು ಯಾಕೆ ಹೋಗಬೇಕು ಅಷ್ಟೇ ಅಲ್ಲ ಅದಾದ ಮೇಲೆ ಪುನಃ ಗುರುಕುಲವನ್ನು ಬಿಟ್ಟು ಬರಬೇಕಿದ್ರೆ ಗುರುದಕ್ಷಿಣೆಯನ್ನು ಗುರುಳಿಗೆ ಕೊಟ್ಟ ಅದನ್ನು ಯಾಕೆ ಕೇಳಬೇಕಿತ್ತು ಅವನು ವಾಸ್ತವಿಕವಾಗಿ ನೋಡಿದರೆ ಸಾಂದೀಪಿನ ಮುನಿಗಳೇ ಕೃಷ್ಣನಿಗೆ ಕೂಡಬೇಕು ಅಷ್ಟು ದೊಡ್ಡ ವ್ಯಕ್ತಿಯ ಆದರೆ ಈ ಸಂಪ್ರದಾಯ ಈ ವ್ಯವಸ್ಥೆ ಹಾಳಾಗಿ ಹೋಗಬಾರ್ದು ಯಾಕೆ ಅಂದರೆ ಶಾಸ್ತ್ರದಲ್ಲಿ ಒಂದು ಮಾತುಂಟು ಗುರು ಶುಶ್ರೂಷೆಯ ವಿದ್ಯ ಪುಷ್ಕಳೇನ ಧನೇನವ ಅಥವಾ ವಿದ್ಯೆಯ ವಿದ್ಯ ನಾಣ್ಯದಸ್ತಿ ಚತುರ್ಥಕಂ ವಿದ್ಯೆಯನ್ನು ಪಡೆಯೋದಕ್ಕೆ ಮೂರೇ ಮೂರು ದಾರಿ ಅದರ ಬಿಟ್ಟರೆ ನಾಲ್ಕನೇದಿಲ್ಲ ಅನ್ನತ್ತೆ ಗುರುಗಳ ಸೇವೆಯನ್ನು ಮಾಡಿ ನೀನು ವಿದ್ಯಾಭ್ಯಾಸವನ್ನು ಮಾಡು ಕೃಷ್ಣ ಅದನ್ನು ಮಾಡಿದ್ದ ಗುರುಗಳ ಸೇವೆಯನ್ನು ಮಾಡಿದ್ದಾನೆ ಹಾಗೆ ಸೇವೆ ಮಾಡಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಪುಷ್ಕಳೇನ ಧನೇನವ ನಿನ್ನ ವಿದ್ಯಾಭ್ಯಾಸ ಆದ ಮೇಲೆ ಅವರಿಗೆ ನೀನು ಯಥೋಚಿತವಾದಂಥ ಸಂಭಾವನೆಯನ್ನು ಕೊಟ್ಟು ಬಾ ಅದೂ ಇಲ್ಲ ಅಂತಾದರೆ ನಿನಗೆ ಬಂದಂಥ ಒಂದು ವಿದ್ಯೆಯನ್ನು ಅವರಿಗೆ ಹೇಳ್ಕೊಡು ಅವರಿಗೆ ಬಂದದ್ದನ್ನು ಒಂದನ್ನು ನೀನು ಕಲಿತಿಕೋ ನಾವು ನಳಮಹಾರಾಜನ ಮಹಾರಾಜನ ಚರಿತ್ರೆಯಲ್ಲಿ ಇದನ್ನು ನೋಡ್ತೇವೆ ಋತುಪರ್ಣ ಮತ್ತು ನಳಮಹಾರಾಜರು ಮಹಾರಾಜರು ಆ ಕುಂಡಿನಪುರಕ್ಕೆ ಹೋಗುವಾಗ ಅಲ್ಲಿ ಪರಸ್ಪರ ವಿದ್ಯೆ ವಿನಿಯಮ ಆಗುತ್ತೆ ಈ ಮೂರು ಕ್ರಮವನ್ನು ಬಿಟ್ಟರೆ ನಾಲ್ಕನೇದಾದ ಇನ್ನೊಂದು ಕ್ರಮ ಇಲ್ಲ ಇದನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ಕೃಷ್ಣ ಗುರು ದಕ್ಷಿಣೆಯನ್ನು ಕೊಡೋದಕ್ಕೋಸ್ಕರ ಆತ ಕೇಳಿದ ಏನು ಕೊಡಲಿ ನಿಮಗೆ ಅಂತ ಆಮೇಲೆ ಏನು ಕೊಟ್ಟಾನೋ ನಿಮ್ಗೆ ಗೊತ್ತು ಹಾಗಾಗಿ ಯಾಕೆ ಕೇಳಬೇಕಿತ್ತು ಕೃಷ್ಣ ಇದನ್ನು ಲೋಕಸಂಗ್ರಹಮೇವಾ ಪಿ ಸಂಪಶ್ಯನ್ ಕರ್ತೋಮಸೆ ಅಷ್ಟೇ ಅಲ್ಲ ಇನ್ನೊಂದು ಹೃದಯ ವಿದ್ರಾವಕವಾದಂಥ ಒಂದು ಘಟನೆ ನಿಮಗೆ ಗೊತ್ತು ವಸುದೇವ ದೇವಕಿಯರು ಕೃಷ್ಣನಿಗೆ ಜನ್ಮ ಕೊಟ್ಟಿದ್ದು ಕಾರಾಗ್ರಹದಲ್ಲಿ ಜನ್ಮ ಕೊಟ್ಟಿದ್ದು ಅಂತ ಹೇಳಬಾರ್ದು ಕೃಷ್ಣ ಪ್ರಾದುರ್ಭವಿಸಿದ್ದು ಕಾರಾಗೃಹದಲ್ಲಿ ಕ್ಷಮಿಸಬೇಕು ಆದರೆ ಕೃಷ್ಣ ನಮ್ಮ ಹಿಂದಿನ ವ್ಯಾವಹಾರಿಕ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ತಂದೆ ತಾಯಿಗಳು ಅಂತ ಕರೆಸಿಕೊಂಡಂತಹ ವಸುದೇವ ದೇವಕಿಯರನ್ನು ಮುಖ ನೋಡಿದ್ದು ಎಂಟು ವರ್ಷ ಆದ ಮೇಲೆ ಆಗ ಕಂಸನ ಹನನ ಆದ ಮೇಲೆ ವಸುದೇವ ದೇವಕಿಯರ ಕಾಲಿಗೆ ಬಂದು ಎರಗ್ತಾನೆ ಎರಗಿ ಒಂದು ಮಾತು ಹೇಳ್ತಾನೆ ನನ್ನಿಂದ ನಿಮಗೆ ಆಗಬಾರದು ತಪ್ಪಾಗಿದೆ ಅಂತಾನೆ ಏನು ಅಂದರೆ ಜನ್ಮ ಕೊಟ್ಟಂಥ ಎಲ್ಲ ತಂದೆ ತಾಯಿಗಳು ಮಕ್ಕಳ ಬಾಲ್ಯ ಲೀಲೆಯನ್ನು ನೋಡಬೇಕು ಅಂತ ಬಯಸ್ತಾರೆ ಆದರೆ ವಿಧಿ ನನ್ನಂಥವನಿಗೆ ನೀವು ಜನ್ಮ ಕೊಟ್ಟವರಾದ್ರೂ ಸಹ ನಿಮಗೆ ಅವಕಾಶವನ್ನು ಕೊಡಲಿಲ್ಲ ಅದಕ್ಕೆ ನಾನೇ ಕಾರಣ ಹಾಗ ನನ್ನನ್ನು ಕ್ಷಮಿಸಬೇಕು ಎರಡನೆಯದು ನಾನು ನಿಮ್ಮ ಸನಿಹದಲ್ಲಿದ್ದು ನಿಮಗೆ ಸೇವೆ ಮಾಡಬೇಕಿತ್ತು ನಾನು ಆ ಕೆಲಸವನ್ನು ಮಾಡಲಿಲ್ಲ ಹಾಗಾಗಿ ನನ್ನಿಂದ ದೊಡ್ಡ ಅಪರಾಧ ಆಗಿದೆ ನನ್ನನ್ನು ಕ್ಷಮಿಸಬೇಕು ಅಂಥೇಳಿ ಒಂದು ಮಾತನ್ನು ಹೇಳ್ತಾನೆ ಕೃಷ್ಣ ಏನು ಅಂದರೆ ಯಾವ ಮಕ್ಕಳು ತಂದೆ ತಾಯಿಯರಿಗೆ ಸೇವೆ ಮಾಡುವ ಅವಕಾಶ ಇದ್ದಾಗ ಅವರ ಸೇವೆಯನ್ನು ಮಾಡುವುದಿಲ್ಲವೋ ಅವರು ಸತ್ತ ಮೇಲೆ ನರಕಕ್ಕೆ ಹೋದಾಗ ಅಲ್ಲಿ ಇವನ ಮಾಂಸವನ್ನೇ ಕಿತ್ತು ಇವರಿಗೆ ಯಮದೂತರು ತಿನ್ನಿಸ್ತಾರೆ ಅಂತ ಎಂಥ ಭಯಾನಕವಾದ ಮಾತು ಹೇಳ್ತಾನೆ ಅಂದರೆ ತಾತ್ಪರ್ಯ ಇಷ್ಟೇ ಆ ಮಾತಿ ಏನಕ್ಕೇನ ಪ್ರಕಾರೇಣ ತಂದೆ ತಾಯಿಗಳ ಸೇವೆಯನ್ನು ಆದಷ್ಟು ಮಕ್ಕಳು ಮಾಡಬೇಕು ಅಂತ ಯಾಕೆ ಈ ಮಾತು ಹೇಳಬೇಕಿತ್ತು ಕೃಷ್ಣ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನ ಹಾಗೆ ನಡೆದುಕೊಂಡ ಕೂಡಾತವನು ಆದ್ದರಿಂದ ಲೋಕ ಸಂಗ್ರಹ ಸಂಪಶನ್ ಸಂಪಶ್ಯನ್ ಕರ್ತು ಅರ್ಹಸಿ ಲೋಕ ಸಂಗ್ರಹಕ್ಕಾಗಿಯಾದರೂ ನೀನು ಮಾಡಬೇಕು ಅದಕ್ಕೆ ಉದಾಹರಣೆಯಾಗಿ ನನ್ನನ್ನೇ ನೋಡು ಅಂತಾನೆ ಅದೇ ಇಷ್ಟೆಲ್ಲ ಅಂಶ ಗೀತೆಯಲ್ಲಿ ಇಲ್ಲ ನಾನು ಪೂರಕವಾಗಿ ಇದಿಷ್ಟು ಅಂಶವನ್ನು ಹೇಳಿದೆ ಅನ್ನಾದರೂ ನನ್ನನ್ನೇ ನೀ ನೋಡಬಾರ್ದಾ ಅಂತ ವ್ಯಾಖ್ಯಾನಕಾರರು ಆ ಮಾತನ್ನು ಬರೆದಿದ್ದಾರೆ ಇಷ್ಟು ಹಿನ್ನೆಲೆಯಲ್ಲಿ ಅರ್ಜುನ ಒಂದು ಸಂಶಯನ್ನೆತ್ತಿದ ಕೃಷ್ಣ ಲೋಕ ಸಂಗ್ರಹವನ್ನಾದರೂ ಸಹ ಯಾಕೆ ಮಾಡಬೇಕು ಇದರಿಂದ ಏನು ಪ್ರಯೋಜನ ಅಂತ ನೀನಾದರೂ ಇದರಲ್ಲಿ ಯಾಕೆ ತೊಡಗಿಸಿಕೊಂಡಿದೀಯ ನಿನ್ನನ್ನು ಇದಕ್ಕೆಲ್ಲ ಉತ್ತರವಾಗಿ ಮುಂದಿನ ಶ್ಲೋಕ ಹೇಳುತ್ತೆ ಯದಿಹ್ಯಹರ್ತೇಯಂ ಜಾತು ಕರ್ಮಣ್ಯತಂದ್ರಿತ ಮಮ ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ಅರ್ಥ ನಾನು ಅಲಸನಾಗಿ ಕರ್ಮವನ್ನು ಮಾಡದೇ ಕುಳಿತುಬಿಟ್ಟೆ ಅಂತ ಅನ್ಕೋ ನಾನು ಕರ್ಮದಲ್ಲಿ ತೊಡಗದೆ ಇದ್ದರೆ ಆಗ ಮನುಷ್ಯರು ಸಹ ಏನು ಮಾಡ್ತಾರೆ ಅಂದರೆ ಈ ಜನರು ಸರ್ವ ಪ್ರಕಾರದಿಂದಲೂ ನನ್ನನ್ನೇ ಅನುಸರಿಸ್ತಾರೆ ಕುಂತ್ರೆ ನಿಂತ್ರೆ ನನ್ನನ್ನೇ ಕೋಟ್ ಮಾಡ್ತಾರೆ ಕೃಷ್ಣನೇ ಮಾಡಲಿಲ್ಲ ನಾನು ಯಾಕೆ ಮಾಡಬೇಕು ಅಂತ ಆದ್ದರಿಂದ ಅವರು ಹಾಗೆ ಕೇಳ್ತಾರೆ ಅಂತ ನನಗೆ ಭಯ ಅಂತಲ್ಲ ನನಗೆ ಭಯ ಇಲ್ಲ ಹಾಗೆ ಅವನನ್ನು ಇನ್ನೊಬ್ಬ ನೋಡ್ತಾನೆ ಈ ಲೋಕದ ಸ್ವಭಾವ ಹೇಗೆ ಅಂದರೆ ಇದು ಒಂಥರ ಗಡ್ಡಲಿಕಾ ಪ್ರವಾಹದ ನ್ಯಾಯ ಇದ್ದ ಹಾಗೆ ಗಡ್ಡಲಿಕಾ ಅಂದರೆ ಈ ಕುರಿ ಕಂಬಳಿ ಕುರಿ ಇರ್ತದಲ್ಲ ಅದಕ್ಕೆ ಸಂಸ್ಥೆಯಲ್ಲಿ ಗಡ್ಡಲಿಕಾ ಅಂತ ಕರೀತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನ್ಯಾಯ ಏನು ನ್ಯಾಯ ಅಂದರೆ ಆ ಕುರಿ ಮಂದೆ ಅದು ತೀರಾ ದಡ್ಡ ಅಂತ ಹೇಳೋದಕ್ಕೋಸ್ಕರ ಈ ಮಾತು ಬಂದದ್ದು ಈಗ ಒಂದು ಕುರಿಗಳ ಸಾಲನ್ನು ಮಾಡೋದು ಮುಂದಗಡೆಗೆ ಒಂದು ಕೋಲನ್ನು ಹೀಗೆ ಅಡ್ಡವಾಗಿ ಹಿಡ್ಕೊಳ್ಳೋದು ಒಂದು ಎರಡು ಫೀಟು ಹತ್ ಹೈಟಿನಲ್ಲಿ ಎತ್ತರದಲ್ಲಿ ಆ ಮೊದಲನೇ ಕುರಿಯನ್ನು ನೀವು ಬಿಟ್ಟರೆ ಅದೇನು ಮಾಡುತ್ತೆ ಕೇಳಿದರೆ ಅದು ಮುಂದಗಡೆ ಕೋಲಿರುತ್ತಲ್ಲ ಇರುತ್ತಲ್ಲ ಅದನ್ನು ಜಂಪ್ ಮಾಡಿ ಮುಂದಕ್ಕೆ ಹೋಗುತ್ತೆ ಹಾಗೆ ಅದರ ಹಿಂದೆ ಬರುವಂಥ ಅದು ಎರಡನೇದು ಹಾಗೆ ಮಾಡುತ್ತೆ ಕೋದಿದೆ ಜಂಪ್ ಮಾಡ್ಕೊಂಡು ಹೋಗುತ್ತೆ ಮೂರನೇದು ಹೋಗುತ್ತೆ ನಾಲ್ಕನೇದು ಹೋಗುತ್ತೆ ಐದನೆಯ ಕುರಿ ಬರುವಾಗ ನೀವು ಆ ಕೋಲನ್ನು ತೆಗೆದುಬಿಟ್ರೆ ಅದು ಸಹ ಜಂಪ್ ಮಾಡ್ಕೊಂಡು ಹೋಗುತ್ತೆ ಆರನೇದು ಜಂಪ್ ಮಾಡ್ಕೊಂಡು ಹೋಗುತ್ತೆ ಯಾಕೆ ಅಂದರೆ ನನ್ನ ಮುಂದಗಡೆ ಇರುವುದು ಇಲ್ಲಿ ಜಂಪ್ ಮಾಡಿದೆ ನಾನು ಜಂಪ್ ಮಾಡಬೇಕು ಅಷ್ಟೇ ಇದನ್ನು ಹೇಳೋದು ಗಡ್ಡಲಿಕಾ ಪ್ರವಾಹ ನ್ಯಾಯ ಅಂತ ಅಂದರೆ ಜನರು ಏನು ಮಾಡ್ತಾರೆ ಕೇಳಿದರೆ ಬರೇ ಅಂಧಾನುಕರಣೆ ಅದಕ್ಕೋಸ್ಕರ ಮೇಲೆ ನಿಂತು ಅವರನ್ನು ಸರಿದಾರಿ ತರುವವನಿಗೆ ಭಾಳ ಹೊಣೆಗಾರಿಕೆ ಉಂಟು ಇದು ಸಾಮಾನ್ಯವಾದಂಥದ್ದು ಎಷ್ಟೋ ತೀರ್ಥಕ್ಷೇತ್ರಗಳಲ್ಲಿ ಇಂಥ ಅನಾಹುತಗಳಾಗ್ತವೆ ಪ್ರಾಯಶಃ ನಾನು ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ ಹಿಂದೆ ಹೇಳಿದ್ದಿದ್ರೆ ಇನ್ನೊಮ್ಮೆ ಆಯಿತು ಅಂತ ಅಂದ್ಕೊಳ್ಳಿ ಇಲ್ಲದೇ ಇದ್ರೆ ಅಂತ ಅಂದ್ಕೊಳ್ಳಿ ಗತಾನುಗತಿಕೋ ಲೋಕ ನಲೋಕಃ ಪಾರಮಾರ್ಥಿಕ ಗಂಗಾ ಸೈಕತ ನಷ್ಟಮ್ಮೆ ತಾಮ್ರಭಾಜನಂ ಒಬ್ಬ ಜ್ಞಾನಿ ಹೇಳಿದಂಥ ಮಾತು ಇದು ಗಂಗಾ ತೀರದಲ್ಲಿ ಆಯಿತು ಇಂಥ ಒಂದು ಅಧ್ವಾನ ಅಂತಾನೆ ಅವನು ಏನು ಅಂದರೆ ಒಂದು ಸಲ ಒಂದು ಪರ್ವ ದಿನದಲ್ಲಿ ಒಬ್ಬಾತ ಸಾಧು ಗಂಗೆಗೆ ಸ್ನಾನ ಮಾಡೋದಕ್ಕೆ ಅಂತ ಹೋದ ಅವನು ಬೆಳಗಿನ ಜಾವದಲ್ಲಿ ಹೋಗಿದ್ದಾನೆ ಸುಮಾರು ಐದುವರೆ ಅಷ್ಟೊತ್ತಿಗೆ ಆಗ ಪ್ರಶಾಂತವಾದ ವಾತಾವರಣ ವಿಶಾಲವಾದಂಥ ಗಂಗಾತಟ ಮರಳು ರಾಶಿ ಎಲ್ಲ ಕಡೆಗೂ ಸಹ ಕೊನೆಗೆ ಆತ ಸ್ನಾನ ಮಾಡಲಿಕ್ಕೆ ಹೋಗೋದಕ್ಕಿಂತ ಮುನ್ನ ಯೋಚಿಸಿದ ಅವನತ್ರ ಇದ್ದದ್ದು ಒಂದೇ ಒಂದು ಕಮಂಡಲು ಆ ಕಮಂಡಲವನ್ನು ಆತ ಏನು ಮಾಡಿದ ಅಂದರೆ ಒಂದು ಕಡೆಗೆ ಆ ತೀರದಲ್ಲಿ ಇಟ್ಟು ತಾನಿಲ್ಲಿ ಇಟ್ಟಿದ್ದೇನೆ ಅಂತ ಗುರುತಿಗೋಸ್ಕರ ಒಂದು ಇಷ್ಟು ಮಳಲುಗಳನ್ನು ಹೀಗೆ ಸೇರಿಸಿ ಲಿಂಗದ ಆಕಾರವನ್ನು ಮಾಡಿ ಸ್ನಾನಕ್ಕೆ ಹೋದ ಯಾಕೆ ಅಂದರೆ ಇಲ್ಲೇ ನನ್ನ ನಾನು ಕಲಶವನ್ನು ನನ್ನ ಆ ಕಮಂಡಲವನ್ನು ಇಟ್ಟಿದ್ದೇನೆ ಅಂತ ಗುರ್ತಾ ಸಿಗಲಿ ಅಂತ ಹೋಗುವಾಗ ತೆಗೆದುಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೊನೆಗೆ ಏನಾಯಿತು ಕೇಳಿದರೆ ಇಷ್ಟು ಮಾಡಿ ಸ್ನಾನಕ್ಕೆ ಹೋಗುವಾಗ ಬಹಳ ದೂರದಿಂದ ಎರಡು ಫರ್ಲಾಂಗ್ ದೂರದಿಂದ ಯಾವನೋ ಒಬ್ಬ ನೋಡಿದ ಇವನನ್ನು ನೋಡಿದವನು ಹತ್ತಿರ ಬಂದು ನೋಡಿದ ಇಲ್ಲೂ ನೋಡಿದ ಅಲ್ಲೂ ನೋಡಿದ ಅವನು ಸ್ನಾನ ಮಾಡ್ತಾ ಇದ್ದಾನೆ ಹೋಗಬೇಕು ಲಿಂಗ ಮಾಡಿ ಹೋಗಿದ್ದಾನೆ ತೀರ್ಮಾನ ಮಾಡಿದ ಇವನೇ ಏನು ಕೇಳಿದರೆ ಓಹೋ ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡಬೇಕಿದ್ರೆ ದಡದಲ್ಲಿ ಮರಳಿನಲ್ಲಿ ಲಿಂಗವನ್ನು ಮಾಡಿ ಹೋಗಬೇಕು ಅಂತ ಇವನೊಂದು ಲಿಂಗ ಮಾಡಿಬಿಟ್ಟು ಸ್ನಾನಕ್ಕೆ ಹೋದ ಇವನು ಮಾಡ್ತಾ ಇದ್ದಿದ್ದನ್ನು ಇನ್ನೊಬ್ಬ ನೋಡಿದ ಕೊನೆಗೆ ಏನಾಯಿತು ಆ ಮೊದಲು ಹೋದಂಥ ಸಾಧು ಸ್ನಾನ ಮಾಡಿ ಬರುವಾಗ ಆ ನದಿಯ ತೀರದಲ್ಲಿ ಸಾವಿರಾರು ಲಿಂಗಗಳಾಗ್ಬಿಟ್ಟಿದ್ರು ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ ಆಗ ಯಾವ ಲಿಂಗದ ಕೆಳಗೆ ತನ್ನ ಕಮಂಡಲವನ್ನು ಇರಿಸಿದ್ದೇನೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ ಆಗ ಆತ ಹಣೆ ಹಣೆ ಚಚ್ಚಿಕೊಂಡು ಹೇಳಿದ ಮಾತು ಇದು ಗತಾನುಗತಿಕೋ ಲೋಕ ಏನು ದಡ್ಡ ಜನರು ಇವರು ನಲೋಕ ಪಾರಮಾರ್ಥಿಕ ಒಬ್ಬನೂ ಸಹ ಯಾಕೆ ಏನು ಅಂತ ಇಂಥ ವಿಚಾರ ಮಾಡೋದಿಲ್ವಲ್ಲಪ್ಪ ಇದರಿಂದ ಏನಾಯಿತು ಕೇಳಿದರೆ ಇವರ ಈ ದಡ್ಡತನದಿಂದಾಗಿ ಇವರಿಗೆ ನಷ್ಟ ಆಯಿತೋ ಪುಣ್ಯ ಬಂತೋ ನನಗೆ ಗೊತ್ತಿಲ್ಲ ಆದರೆ ಗಂಗಾ ಸೈಕತಲಿಂಗೇನ ನಷ್ಟಮ್ಮೆ ತಾಮ್ರಭಾಜನಂ ನನ್ನ ಆ ತಾಮ್ರದ ಚೊಂಬು ಕಮಂಡ್ಲು ಇದೊಂದೂ ಇದ್ದೊಂದು ಸಹ ಕಳೆದು ಹೋಯ್ತಲ್ಲಪ್ಪ ಯದ್ಯದ ಆಚರತಿ ಶ್ರೇಷ್ಠ ತತ್ತದೇವೇತರು ಜನ ಅನುಕರಣೆ ಮಾಡ್ತಾರೆ ಅಷ್ಟೇ ಹೊರ್ತುನೂ ಸಹ ವಿಚಾರ ಮಾಡೋದಿಲ್ಲ ಹಾಗಾಗಿ ಕೃಷ್ಣ ಹೇಳ್ತಾನೆ ನಾನು ಸರಿಯಾದ ದಾರಿಯಲ್ಲಿ ನಡೆದು ತೋರಿಸದೇ ಇದ್ದರೆ ನಾನೇ ಹಾಗೆ ಮಾಡಲಿಲ್ಲ ಅಂತ ಜನ ನನ್ನ ದಾರಿಯನ್ನು ಹಿಡಿತಾರೆ ನನಗೆ ಅದು ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಲೋಕ ಸಂಗ್ರಹಕ್ಕಾಗಿ ನಾನು ಮಾಡಬೇಕು ಆದ್ದರಿಂದ ಅರ್ಜುನ ನೋಡು ಒಂದು ಮಾತು ಹೇಳ್ತೇನೆ ನಾನು ಕೃತಕೃತ್ಯ ನನಗೆ ಆಗಬೇಕಾದದ್ದು ಏನೂ ಇಲ್ಲ ಹಾಗೆ ಅಂತ ನಾನೇನಾದರೂ ಕೆಲಸವನ್ನು ಮಾಡದೆ ಸುಮ್ಮನೆ ಕುಳಿತೆ ಅಂತಾದರೆ ಕೃಷ್ಣನೇ ಸುಮ್ಮನೆ ಕುಳಿತಿದ್ದಾನೆ ಅಂತ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲರೂ ನನ್ನನ್ನೇ ಅನುಸರಿಸ್ತಾರೆ ಹೀಗಿರುವಾಗ ನಾವು ಏನು ಮಾಡಬೇಕು ಹೇಳಿದರೆ ನಮಗೆ ಕೆಲಸ ಇಲ್ಲದೆ ಇದ್ರೂ ಸಹ ಲೋಕದ ಜನರಿಗೆ ಮಾರ್ಗದರ್ಶನಕ್ಕೆ ಅಂತಲಾದರೂ ನಾವು ಕೆಲಸ ಮಾಡಬೇಕು ಅದೇ ಲೋಕಸಂಗ್ರಹ ಅಷ್ಟೇ ಅಲ್ಲ ತಾವು ಮಾಡಬೇಕಾದ ಕರ್ಮವನ್ನು ಮಾಡದೆ ಜನ ಸೋಮಾರಿಗಳಾಗಿ ಕುಳಿತುಕೊಳ್ಳದೇ ಇರಲಿ ಅನ್ನೋದಕ್ಕೋಸ್ಕರವರು ಸಹ ನಾವು ಮಾಡಬೇಕು ಇದು ಎಲ್ಲ ಮುಖಗಳಲ್ಲೂ ಈ ಮಾತು ಅಪ್ಲೈ ಆಗತ್ತೆ ಇವತ್ತು ಒಂದು ಲೌಕಿಕ ಉದಾಹರಣೆ ಕೊಡಬೇಕು ಅಂದರೆ ಒಂದು ಶಾಲೆಯೋ ಅಥವಾ ಕಾಲೇಜೋ ಇದೆ ಅಂತ ಅಂದ್ಕೊಳ್ಳಿ ಅಲ್ಲಿ ಮೇಲೆ ಕುಳಿತಂಥ ಹೆಡ್ ಮಾಸ್ಟ್ರೋ ಅಥವಾ ಪ್ರಿನ್ಸಿಪಾಲ್ರು ಅವರು ನೂರಕ್ಕೆ ನೂರರಷ್ಟು ಚುರುಕಾಗಿದ್ದರೆ ಅವರನ್ನು ಅನುಸರಿಸುವಂತಹ ಅವರ ಸಹವರ್ತಿಗಳು ಒಂದು ಎಪ್ಪತ್ತು ಪರ್ಸೆಂಟ್ ಚುರುಕಾಗಿರ್ತಾರೆ ಅವರೇ ಅಕಸ್ಮಾತ್ತಾಗಿ ಹತ್ತು ಪರ್ಸೆಂಟ್ ಚುರುಕಾಗಿದ್ದರೆ ಇವರು ಆಗಿರ್ತಾರೆ ಲೆಕ್ಕ ಹಾಕ್ಕೊಡಿ ಇದು ಎಲ್ಲರ ಅನುಭವದಲ್ಲೂಂಟು ಅವರೇ ನಿಷ್ಕ್ರಿಯೆಯಾಗಿ ಕುಳಿತರೆ ಏನು ಮಾಡಿದಾರೆ ಹೇಳಿದರೆ ಅಯ್ಯೋ ಅವರಿಗೆ ಬೇಡ ನಮ್ಗೆ ಯಾಕ್ರಿ ಬೇಕು ಅಂತಾರೆ ಜನ ಯಾವಾಗಲೂ ಒಳ್ಳೆಯದನ್ನು ನೋಡಿ ಇಂಥದ್ದನ್ನು ಅನುಸರಿಸದೇ ಇದ್ದರೂ ಕೆಟ್ಟದ್ದನ್ನು ಮಾತ್ರ ಮರಿದೇ ಅನುಸರಿಸ್ತಾ ಅನುಸರಿಸ್ತಾರೆ ಆ ಕಾಳಜಿಯಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ ಅಂತಾನೆ ಕೃಷ್ಣ ನನಗೆಷ್ಟು ಈ ವಿಷಯದಲ್ಲಿ ಕಾಳಜಿ ಉಂಟೋ ನಿನಗೂ ಅಷ್ಟೇ ಇರಬೇಕು ಯಾಕೆ ನೀನು ಸದಾ ನನ್ನ ಜೊತೆಗಿರುವವನು ಅಷ್ಟೇ ಅಲ್ಲ ಹೇಳಿ ಕೇಳಿ ನೀನು ಕ್ಷತ್ರಿಯ ಹಾಗಾಗಿ ನಿನಗೆ ಈ ಹೊಣೆಗಾರಿಕೆ ಉಂಟು ಹಾಗಾಗಿ ನೀನು ಇದನ್ನು ಮಾಡಬೇಕು ಅಷ್ಟೇ ಅಲ್ಲ ಲೋಕಾನುಗ್ರಹಕ್ಕಾದರೂ ನಾನು ಕರ್ಮ ಪ್ರವೃತ್ತನಾಗದೇ ಇದ್ದರೆ ಇದರಿಂದ ಏನಾಗುತ್ತೆ ಕೇಳಿದರೆ ಜಗತ್ತಿಗೆ ತುಂಬ ಹಾನಿಯಾಗ್ತದೆ ಅಂತಾನೆ ಕೃಷ್ಣ ಏನು ಹಾನಿ ಅಂದರೆ ಮುಂದಿನ ಶ್ಲೋಕದಲ್ಲಿ ಆ ಮಾತನ್ನು ಹೇಳ್ತಾನೆ ಉತ್ಸೀದೇ ಉರಿಮೇ ಲೋಕಾ ನಕುರ್ಯಾಂ ಕರ್ಮ ಚೇದಹಂ ಶಂಕರಸ್ಯ ಚ ಕರ್ತ ಉಪಹನ್ಯಾ ಇಮಾ ಪ್ರಜಾ ಅರ್ಜುನ ನಾನು ಕರ್ಮವನ್ನು ಮಾಡದೇ ಇದ್ದರೆ ಈ ಲೋಕ ಲೋಕ ಅಂದರೆ ಲೋಕದ ಜನರು ಅಂತ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾರೆ ಯಾಕೆ ಅಂದರೆ ಇವರು ಹಾಳಾಗಿ ಹೋಗೋದರ ಜೊತೆಗೆ ಮುಂದೆ ಮುಂದೆ ಹೋದ ಹಾಗೆ ಇದು ವರ್ಣ ಸಾಂಕರ್ಯಕ್ಕೂ ಸಹ ಕಾರಣವಾಗಿಬಿಡ್ತದೆ ಆಮೇಲೆ ಈ ಸಮಸ್ತ ಪ್ರಜೆಗಳನ್ನು ಹಾಳು ಮಾಡಿದವನು ಸಹ ನಾನೇ ಆಗಬೇಕಾಗತ್ತೆ ಅಂದರೆ ಇವರು ಕೆಟ್ಟು ಹೋದದ್ದಿದ್ದರೆ ಅವರು ಕೆಡುವುದಕ್ಕೆ ಕಾರಣವೂ ಸಹ ನಾನೇ ಆಗಬೇಕಾಗತ್ತೆ ಅದು ನನಗಿಷ್ಟ ಇಲ್ಲ ಯಾಕೆ ಕೇಳಿದರೆ ನಾನು ಸರ್ವಕ್ಕೂ ಈಶ್ವರನಾದವನು ಹಾಗಾಗಿ ಕರ್ಮದಲ್ಲಿ ತೊಡಗದೆ ಹೋದರೆ ಲೋಕದ ಸ್ಥಿತಿಗೆ ಕರ್ಮವನ್ನು ನಾನು ಮಾಡಿ ತೋರಿಸದೇ ಇದ್ದರೆ ಅಂತಹ ಶುಭ ಕರ್ಮಗಳ ಕೊರತೆಯಿಂದಾಗಿ ಜನರಿಗೆ ತಾವು ಮಾಡಬೇಕಾದದ್ದೇನು ಮಾಡಬಾರದ್ದೇನು ಎನ್ನುವಂಥ ಮಾರ್ಗದರ್ಶನದ ಕೊಂಡಿಯೇ ಕಳಚಿ ಹೋಗ್ತದೆ ಯಾವಾಗ ಈ ಮಾಡಬೇಕಾದದ್ದು ಮಾಡಬಾರದ್ದು ಎನ್ನುವಂಥ ಕೊಂಡಿ ಕಳಚಿ ಹೋಗ್ತದೆಯೋ ಜನ ಮಾಡಬೇಕಾದದ್ದಕ್ಕಿಂತ ಮಾಡಬಾರದ್ರಲ್ಲೇ ಹೆಚ್ಚು ನಿರತರಾಗ್ತಾರೆ ಆಗ ಎಲ್ಲವುದೂ ಒಂದು ರೀತಿಯ ಸಾಂಕರ್ಯ ಆಗಿಬಿಡ್ತದೆ ಎಲ್ಲವುದೂ ಸಾಂಕರ್ಯ ಎಲ್ಲವುದೂ ಸಾಂಕರ್ಯ ಅಂದರೆ ಬೆಂಗಳೂರಿನಿಂದೇ ಕೆಲವು ಉದಾಹರಣೆ ಕೊಡ್ತೇನೆ ನಾನು ಆಮೇಲೆ ಎಷ್ಟರ ಮಟ್ಟಿಗೆ ಅಂದರೆ ತಿಳಿದವರಿಗೂ ಸಹ ಒಂದು ರೀತಿ ಭ್ರಮೆ ಆಗಿಬಿಡಬೇಕು ಅಷ್ಟರ ಮಟ್ಟಿಗೆ ಸಾಂಕರ್ಯ ಆಗ್ತದೆ ಅಕಸ್ಮಾತ್ತಾಗಿ ನಿಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀರಿ ಅಂತ ಅಂದ್ಕೊಳ್ಳಿ ಆ ಪೂಜೆಯನ್ನು ನೀವು ಮಾಡುವಂಥ ಸಂದರ್ಭ ಮಂಗಳಾರತಿ ಮಾಡುವಂಥ ಸಂದರ್ಭ ಸರಿಯಾಗಿ ಹತ್ತುವರೆಗೆ ಇಟ್ಕೊಂಡಿದ್ದೀರಿ ಅವತ್ತು ಅಷ್ಟೊತ್ತಿಗೆ ಸರಿಯಾಗಿ ನಿಮ್ಮ ಮನೆಯ ಕ್ಯಾಲೆಂಡರಲ್ಲಿ ರಾಹುಕಾಲ ಅಂತ ಹಾಕಿಬಿಟ್ಟಿದ್ದಾನೆ ಇದರ ಬಗ್ಗೆ ತುಂಬ ಗೊತ್ತಿರುವವರು ಅಂತ ಕರೆಸ್ಕೊಂಡವ್ರು ಯಾರೋ ನಿಮ್ಗೆ ಹೇಳ್ತಾರೆ ರಾಹುಕಾಲ ಇದೆ ಈಗ ರೀ ಮಂಗಳಾರತಿ ಮಾಡ್ತೀರಾ ಅಂತ ಅಷ್ಟಾಯ್ತೋ ಇಲ್ಲ ಮುಗಿದೋಯ್ತು ಕೆಲಸ ಅಷ್ಟೇ ಯಾಕೆ ಹೀಗಾಯಿತು ದುರ್ದೈವ ಅಂದರೆ ರಾಹುಕಾಲವನ್ನು ಯಾವುದಕ್ಕೆ ನಿಷೇಧ ಮಾಡಿದ್ದಾರೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಹಾಗೆ ಈ ಗ್ರಹಗಳಲ್ಲಿ ಜ್ಯೋತಿಷ್ಯದಲ್ಲಿ ಒಂದು ವ್ಯವಸ್ಥೆ ಉಂಟು ಅಸ್ತ ಅಂತ ಅಂದರೆ ಎಷ್ಟೋ ಗ್ರಹಗಳು ಅವು ಅಸ್ತವಾಗ್ತವೆ ಅಂದರೆ ಅವು ಬಹಳ ಸಂಕೋಚ ಸ್ಥಿತಿಯಲ್ಲಿ ಇರ್ತವೆ ಹೀಗೆ ಅಂತ ಅಂಥ ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಬಾರದು ಅಂತ ಕೆಲವು ಜನರಿಗೆ ಭ್ರಮೆ ಅರೆ ಅಸ್ತದಲ್ಲಿ ಇಷ್ಟು ದೊಡ್ಡ ಕಾರ್ಯ ಮಾಡ್ತೀರೀ ದೇವತಾರಾಧನೆಯನ್ನು ಅಂತ ಇದು ಯಾರು ಹೇಳಿದ್ರೂ ಗೊತ್ತಿಲ್ಲ ವಾಸ್ತವಿಕ ಅಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಮಾಡಬೇಕು ಅವು ಆ ಗ್ರಹಗಳು ಅಸ್ತ ಅಂತ ಅನಿಸುವುದು ನಮಗೆ ಅಷ್ಟೇ ಹೊರತು ದೇವತೆಗಳಿಗಲ್ವಲ್ಲ ಆದರೆ ಇದು ಯಾಕೆ ಹೀಗೆ ಬಂತು ಕೇಳಿದರೆ ಅದೇ ಗತಾನುಗತಿಕೋ ಲೋಕ ನ ಲೋಕಃ ಪಾರಮಾರ್ಥಿಕ ಹಾಗೆಯೇ ರಾಹುಕಾಲ ಅನ್ನೋದು ಯಾವುದಕ್ಕೆ ನಿಷೇಧ ಅಂತ ಗೊತ್ತಿಲ್ಲ ಹಾಗಾಗಿ ಕುಂತ್ರೆ ನಿಂತ್ರೆ ಅಕಸ್ಮಾತ್ ನೀವೆಲ್ಲೋ ಒಂದು ಜಾಗದಲ್ಲಿ ಕುಳಿತ್ರಿ ಏಳಬೇಕಿದ್ರೂ ಸಹ ರಾಹುಕಾಲ ಯಾವ ಸ್ವಲ್ಪ ನೋಡ್ಕೊಂಡಿದ್ದು ಬಿಡಿ ಏನು ದುರ್ದೈವ ಹಾಗಿದ್ರೆ ರಾಹುಕಾಲ ಯಾವುದಕ್ಕೆ ನಿಷೇಧ ಅಂದರೆ ವಿಶೇಷವಾಗಿ ಮಂಗಳಕರವಾದಂಥ ಪ್ರಯಾಣಕ್ಕೆ ನಿಷೇಧ ಮದುವೆ ದಿಬ್ಬಣ ತಗೊಂಡು ಹೋಗಬೇಕು ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಹೊರಡಬೇಕು ಆ ಪ್ರಯಾಣಕ್ಕೆ ಆ ಕಾಲ ನಿಷೇಧವೇ ಅಷ್ಟೇ ಹೊರತು ಸಹ ಇಂದು ಯಾವುದೇ ಕೆಲಸಕ್ಕೆ ನಿಷೇಧ ಅಲ್ಲ ಅದು ಅದು ನೀವು ದಿನನಿತ್ಯ ಆಫೀಸಿಗೆ ಹೋಗಬೇಕಿದ್ರೆ ಅದ್ರ ಬಗ್ಗೆ ವಿಚಾರ ಮಾಡಬೇಕಾದದ್ದಿಲ್ಲ ಅದನ್ನು ನೋಡೋರಿಗೆ ರಾಹುಕಾಲ ತಡೆದೋಗಪ್ಪ ಹೋಗಪ್ಪ ಸ್ವಲ್ಪ ಹಾಗಾಗಿ ನಾವು ಎಲ್ಲಿಯವರೆಗೆ ಇದೇ ತರಹದ ಭಾವನೆಯಲ್ಲಿ ಇರ್ತೇವೋ ಅಲ್ಲಿಯವರೆಗೂ ಸಹ ಏನಾಗುತ್ತೆ ಕೇಳಿದರೆ ನಷ್ಟಮ್ಮೆ ತಾಮ್ರಭಾಜನಂ ನಾವು ಎಷ್ಟೋ ಅವಕಾಶಗಳನ್ನು ಕಳ್ಕೊಂಡು ಬಿಡ್ತೇವೆ ಆದ್ದರಿಂದ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆದು ತೋರಿಸಿದಾಗ ಜನರು ಸಹ ಹಾಗೆ ನಡ್ಕೊಳ್ತಾರೆ ಹಾಗಿಲ್ಲದೆ ಏನಾಗುತ್ತೆ ಕೇಳಿದರೆ ವಿಚಾರ ಸಾಂಕರ್ಯ ಮತ್ತು ಪುನಃ ಆಚಾರ ಸಾಂಕರ್ಯ ಆಹಾರ ಸಾಂಕರ್ಯ ಎಲ್ಲ ತರಹದ ಸಾಂಕರ್ಯವಾಗಿ ಗೊಂದಲದ ಮಯ ಆಗಿ ಬಿಡುತ್ತದೆ ಹಾಗಾದಾಗ ನನಗೆ ಪಶ್ಚಾತ್ತಾಪ ಯಾಕೆ ಕೇಳಿದರೆ ಲೋಕದಲ್ಲಿ ಜನರಿಗೆ ಅನುಗ್ರಹ ಮಾಡಬೇಕು ಅಂತ ಬಂದಂತಹ ಎದುರಿನಲ್ಲಿಯೇ ಇಂಥ ಒಂದು ಅಪಚಾರ ಆಗಿ ಹೋಯ್ತಲ್ಲ ಅಂತ ನನಗೆ ಬೇಸರ ಆಗುತ್ತೆ ಮತ್ತು ನಾನು ಅದನ್ನು ಸರಿಪಡಿಸೋದಕ್ಕೆ ಅಂತ ನಾನು ಕೆಲವು ಜನರನ್ನು ಮಟ್ಟ ಹಾಕಬೇಕಾಗತ್ತೆ ಕೆಲವು ಜನರಿಗೆ ಇನ್ಯಾವುದೋ ರೀತಿಯಲ್ಲಿ ಪಾಠ ಹೇಳಬೇಕಾಗತ್ತೆ ಇದು ಯಾವುದು ನನಗಿಷ್ಟ ಇಲ್ಲ ಅರ್ಜುನ ಅದಕ್ಕೋಸ್ಕರ ನಾನೇ ಎಲ್ಲವನ್ನು ಮಾಡಿ ತೋರಿಸಬೇಕು ಅದಕ್ಕೋಸ್ಕರ ನೀನು ಸಹ ಮಾಡಬೇಕು ಸಂಗ್ರಹ ಮೇವಾಪಿ ಸಂಪಶನ್ ಕರ್ತು ಅರ್ಹಸಿ ಅಂದರೆ ಪ್ರಾಣಿ ಮಾತ್ರದ ಅನುಗ್ರಹಕ್ಕಾಗಿ ಬಂದಂಥ ನಾನು ಅವರಿಗೆ ಅನ್ಯಾಯ ಮಾಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಹಾಗಾಗಿ ನಾನು ಆಚರಿಸಿ ತೋರಿಸ್ಬೇಕು ಎಂಥ ಹೊಣೆಗಾರಿಕೆ ಮಾತು ನೋಡಿದ್ರು ಆದ್ದರಿಂದ ನಾನು ಹೇಗೆ ಕರ್ಮಪ್ರವರ್ತನಾಗಿದ್ದೇನೆಯೋ ನೀನು ಸಹ ಸಮಾಜದಲ್ಲಿ ಶ್ರೇಷ್ಠ ಅಂತ ಅನಿಸಿಕೊಂಡಿದ್ದರಿಂದ ನೀನು ಹಾಗೆಯೇ ಕರ್ಮ ಪ್ರವರ್ತನಾಗಬೇಕು ಇಷ್ಟು ಆದಮೇಲೆ ಮತ್ತೆ ಅರ್ಜುನನಿಗೆ ಇನ್ನೊಂದು ಸಂಶಯ ಬಂತು ಕೃಷ್ಣ ನೀನೇನೋ ಹೇಳಿ ಕೇಳಿ ಈಶ್ವರ ನಿನಗೆ ಯಾವುದರ ಅಂಟುವಿಕೆಯೂ ನಿನಗಿಲ್ಲ ಹಾಗಾಗಿ ಈ ಲೋಕಸಂಗ್ರಹಕ್ಕಾಗಿ ನೀನು ಕರ್ಮ ಮಾಡಬೇಕಿದ್ದರೆ ನೀನು ಯಾವುದನ್ನೂ ಅಂಟಿಸಿಕೊಳ್ಳದೆ ಕರ್ತೃತ್ವ ಭಾವನೆ ಇಲ್ಲದೆ ಫಲಾಪೇಕ್ಷೆ ಇಲ್ಲದೆ ಮಾಡ್ತೀಯೇ ಆದರೆ ನನ್ನಂಥವರಿಗೆ ಕರ್ತೃತ್ವ ಬುದ್ಧಿ ಇನ್ನು ಹೋಗದೆ ಇರುವವರಿಗೆ ನಿನ್ನ ಹಾಗೆ ಮಾಡೋದಕ್ಕಾಗತ್ತಾ ಅದರಿಂದ ಇದನ್ನು ಹೇಗೆ ಮಾಡಬೇಕು ಕೃಷ್ಣ ನೀನೇ ಹೇಳು ನನಗೆ ನನಗೆ ದಾರಿ ತೋರಿಸು ಇವಾಗ ಮಾಡಬೇಕು ಅಂತ ಹೇಳಿದೆ ನೀನು ನಾನು ಒಪ್ಕೊಂಡೆ ಹಾಗಾಗಿ ನಾನು ಹೇಗೆ ಕರ್ಮವನ್ನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಉತ್ತರವಾಗಿ ಕೃಷ್ಣ ಮುಂದಿನ ಇಪ್ಪತ್ತೈದನೆಯ ಶ್ಲೋಕವನ್ನು ಹೇಳ್ತಾನೆ ನಾನು ಸ್ವಲ್ಪ ಇವತ್ತು ವೇಗವಾಗಿ ಬಂದೆ ಯಾಕೆಂದರೆ ನಿನ್ನೆ ಎರಡು ಬ್ಯಾಲೆನ್ಸ್ ಇತ್ತು ಅದಕ್ಕೋಸ್ಕರ ಸರಿ ತೂಗಿಸು ಅಂಥೇಳಿ ಇಪ್ಪತ್ತೈದನೇ ತಂದು ನಿಲ್ಲಿಸಿಬಿಡ್ತೇನೆ ಮತ್ತು ಪುನಃ ಕೊನೆ ದಿವಸ ಪುನಃ ಒತ್ತಡ ಜಾಸ್ತಿ ಆಗ್ತದೆ ಅಂತ ಏನು ಹೇಳ್ತಾನೆ ಅಂದರೆ ಸತ್ತಾಹ್ ಕರ್ಮಣ್ಯ ವಿದ್ವಾಂಸ ಯಥಾ ಕುರುವಂತ ಭಾರತ ಕುರಿಯಾತ್ ವಿದ್ವಾನ್ ತಥಾ ಆಸಕ್ತ ಚಿಕೀರ್ಷು ಲೋಕಸಂಗ್ರಹಂ ಅರ್ಜುನ ತಿಳಿಯದವರು ಅತಿಯಾದ ಆಸಕ್ತಿಯಿಂದ ಕರ್ಮವನ್ನು ಮಾಡ್ತಾರೆ ಆದರೆ ತಿಳಿದವರು ಕರ್ಮವನ್ನು ಆಸಕ್ತಿಯಿಂದ ಲೋಕಸಂಗ್ರಹಕ್ಕಾಗಿ ಮಾಡಬೇಕು ತಿಳಿಯದೇ ಇರುವವರು ಆಸಕ್ತಿಯಿಂದ ಮಾಡ್ತಾರೆ ತಿಳಿದವರು ಆಸಕ್ತಿಯಿಂದ ಅಂದರೆ ಅಂಟಿಸಿಕೊಳ್ಳದೆ ಲೋಕ ಸಂಗ್ರಹಕ್ಕಾಗಿ ಮಾಡುವಂಥ ಇದಿಷ್ಟೇ ಆ ಶ್ಲೋಕದ ಅರ್ಥ ಇನ್ನೊಮ್ಮೆ ನೋಡಿಬೇಕಿದ್ರೆ ಸಕ್ತಾಹ ಕರ್ಮಣಿ ಅವಿದ್ವಾಂಸ ಅವಿದ್ವಾಂಸರಂದು ತಿಳಿಯದೇ ಇರುವವರು ಕರ್ಮದಲ್ಲಿ ಸಕ್ತ ಅತ್ಯಂತ ಅಭಿನಿವೇಶದಿಂದ ಈ ಕರ್ಮ ನಾನು ಮಾಡ್ತಾ ಇದ್ದೇನೆ ಇದ್ರ ಫಲ ನನಗೆ ಸಿಗಲಿ ಅನ್ನುವಂಥ ಭಾವನೆಯಿಂದ ಯಥಾಕುರುವಂತೆ ಹೇಗೆ ಮಾಡ್ತಾರೋ ಹಾಗೆಯೇ ಒಬ್ಬ ತಿಳುವಳಿಕೆ ಇರೋವನು ಮಾಡಬೇಕು ಹಾಗೆ ಅಂದರೆ ಅವ್ರ ಹಾಗೆ ಅಂಟಿಕೊಂಡು ಮಾಡಬೇಕು ಅಂತಲ್ಲ ಆ ಹಾಗೆ ಅನ್ನೋದು ಕರ್ಮವನ್ನು ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಮಾತ್ರ ಅರ್ಥ ಹಾಗೆಯೇ ಕರ್ಮ ಮಾಡಬೇಕು ಆದರೆ ಒಂದು ಏನು ಕೇಳಿದರೆ ಅಸಕ್ತಃ ಅಂಟಿಸಿಕೊಳ್ಳದೆ ಮಾಡಬೇಕು ಯಾಕೆ ಮಾಡಬೇಕು ಲೋಕ ಸಂಗ್ರಹಕ್ಕಾಗಿ ಮಾಡಬೇಕು ಅಂದರೆ ಅಜ್ಞಾನಿಯು ಏನು ತಿಳ್ಕೊಳ್ತಾನೆ ಕರ್ಮ ಮಾಡಬೇಕಿದ್ರೆ ಅಂದರೆ ಈ ಕರ್ಮಕ್ಕೆ ನಾನೇ ಕರ್ತ ಎನ್ನುವಂಥ ಅತಿಯಾದ ಪ್ರೀತಿಯಿಂದ ಮಾಡ್ತಾನೆ ಯಾಕೆ ಅಷ್ಟು ಪ್ರೀತಿಗೆ ಅಂದರೆ ಈ ಕರ್ಮ ಮಾಡೋದ್ರಿಂದ ನನಗೆ ಸ್ವರ್ಗವೋ ಅಥವಾ ಚಂದ್ರಲೋಕವೋ ಇನ್ಯಾವುದೋ ಲೋಕವೋ ಸಿಗತ್ತೆ ಅನ್ನುವಂಥ ಅಭಿನಿವೇಶದಿಂದ ಅತಿಯಾದ ಆಸಕ್ತಿಯಿಂದ ಕರ್ಮವನ್ನು ಮಾಡ್ತಾನೆ ಹಾಗೆ ವಿವೇಕಿಯಾದವನು ಸಹ ಲೋಕ ಸಂಗ್ರಹಕ್ಕಾಗಿ ಕರ್ತೃತ್ವ ಭಾವನೆಯನ್ನು ಬಿಟ್ಟು ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮವನ್ನು ಮಾಡಬೇಕು ಅಂದರೆ ಒಬ್ಬ ಅಜ್ಞಾನಿಗೂ ಜ್ಞಾನಿಗೂ ಕರ್ಮ ಮಾಡುವುದು ಎನ್ನುವಂಥ ವಿಷಯದಲ್ಲಿ ಒಂದಂಶ ಸಮಾನ ಕರ್ಮ ಮಾಡುವುದು ಎನ್ನುವುದು ಇಬ್ಬರಿಗೂ ಸಮಾನ ಆದರೆ ಅಜ್ಞಾನಿಗೆ ಏನಿರುತ್ತೆ ಕೇಳಿದರೆ ಫಲದ ಅಪೇಕ್ಷೆ ಇರುತ್ತೆ ಕರ್ತೃತ್ವ ಬುದ್ಧಿ ಇರುತ್ತೆ ಆದರೆ ವಿವೇಕಿಯಾದಂಥ ನೀನು ಕರ್ಮವನ್ನು ಮಾಡಬೇಕು ಫಲದ ಅಪೇಕ್ಷೆಯನ್ನು ಬಿಟ್ಟು ಮಾಡು ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಮಾಡು ಇದಿಷ್ಟು ಕೃಷ್ಣ ಹೇಳಿದಂಥ ಮಾತು ಹಾಗೆ ಜ್ಞಾನಿಯಾದವನಿಗೆ ವಿವೇಕಿಯಾದವನಿಗೆ ಅದನ್ನು ಮಾಡುವಂಥ ಹೊಣೆಗಾರಿಕೆ ಉಂಟು ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾನೆ ಏನು ಅಂದರೆ ಪಂಡಿತರಾದವರು ವಿವೇಕಿಗಳಾದವರು ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡಬೇಕೆ ಅಷ್ಟೇ ಹೊರತು ಅವರು ಉತ್ಸಾಹದ ಭರಾಟೆಯಲ್ಲಿ ಕರ್ಮವನ್ನು ನಾನು ಮಾಡಲೇಬೇಕು ಅನ್ನುವಂಥ ಅತಿಯಾದ ಉತ್ಸಾಹದಲ್ಲಿ ಅವರು ತಪ್ಪು ಹೆಜ್ಜೆಗೆ ಮುಂದಾಗಬಾರದು ಅಂತಾನೆ ಮುಂದಿನ ಶ್ಲೋಕದಲ್ಲಿ ಇಪ್ಪತ್ತ ಆರನೆಯ ಶ್ಲೋಕ ಏನು ಅದು ಅಂದರೆ ನ ಬುದ್ಧಿಭೇದಂ ಜನಯೇತ್ ಅಜ್ಞಾನ ಕರ್ಮಸಂಗೀನಾಂ ಜೋಷಯೇತ್ ಸರ್ವಕರ್ಮಣಿ ವಿದ್ವಾನ್ ಯುಕ್ತ ಸಮಾಚರನ್ ಇದರ ಅರ್ಥವನ್ನು ಹೇಳಿ ನಿಲ್ಲಿಸ್ತೇನೆ ವಿವೇಕಿಯಾದವನು ಕರ್ಮಸಂಗಿಗಳಾದ ಅಜ್ಞರಿಗೆ ಬುದ್ಧಿಭೇದವನ್ನು ಉಂಟು ಮಾಡಬಾರದು ಬುದ್ಧಿಭೇದವನ್ನುಂಟು ಮಾಡಬಾರದು ಅಂದರೆ ಅವರಿಗೆ ಈವರೆಗೆ ಕರ್ಮದಲ್ಲಿದ್ದಂಥ ವಿಶ್ವಾಸವನ್ನು ಸಡಿಲಿಸಬಾರದು ಒಂದು ಮತ್ತೆ ಮಿಗಿಲಾಗಿ ತಾನೂ ಸಹ ಅವರು ಮಾಡ್ತಾ ಇರುವಂಥ ಕರ್ಮಕ್ಕೆ ಪೂರಕವಾಗಿ ಕರ್ಮವನ್ನು ಮಾಡ್ತಾ ಅವರನ್ನು ಆ ಕರ್ಮದಲ್ಲಿ ಹೆಚ್ಚೆಚ್ಚಾಗಿ ತೊಡಗಿಸಬೇಕು ಇದು ಜ್ಞಾನಿಯಾದವನಿಗೆ ಅಂದರೆ ವಿವೇಕ ಉಳ್ಳವನಿಗೆ ಇರುವಂಥ ಒಂದು ಹೊಣೆಗಾರಿಕೆ ಯಾಕೆ ಹೀಗೆ ಅಂದರೆ ತನಗಿದು ತಿಳಿದಿದೆ ಅಂತ ಅಂದ್ಕೊಂಡು ನೇರವಾಗಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿಬಿಟ್ರೆ ಆ ಎದುರಿನಲ್ಲಿರುವಂಥ ವ್ಯಕ್ತಿಗೆ ಏನಾದೀತು ಅಂದರೆ ಅವನ ವಿಶ್ವಾಸ ಎನ್ನುವಂಥದ್ದು ಕುಸಿದು ಹೋಗ್ತದೆ ಕುಸಿದು ಹೋದ ಏನಂತ ಕೇಳಿದರೆ ಅವನ ಶ್ರದ್ಧೆ ಅಲ್ಲಾಡ್ತದೆ ಒಮ್ಮೆ ಶ್ರದ್ಧೆ ಕುಸಿದು ಹೋದರೆ ಮತ್ತೆ ಪುನಃ ತಕ್ಷಣಕ್ಕೆ ಅದು ಬರುವುದಿಲ್ಲ ಹಾಗಾಗಿ ಅವನನ್ನು ಸರಿದಾರಿಗೆ ತರಬೇಕು ಅನ್ನುವಂಥ ಅತಿಯಾದ ಉತ್ಸಾಹದಲ್ಲಿ ಅವನನ್ನು ದಾರಿಯಿಂದ ತಪ್ಪಿಸಿದ ಹೊಣೆಗಾರಿಕೆಯು ನಿನ್ನ ತಲೆಗೆ ಬರ್ತದೆ ಆ ಕೆಲಸವನ್ನು ಮಾಡಬಾರ್ದು ಹಾಗಾಗಿ ಪಂಡಿತರು ಅಂತ ಕರೆಸ್ಕೊಂಡವರಿಗೆ ವಿವೇಕಿಯಾದವನಿಗೆ ಒಂದು ಹೊಣೆಗಾರಿಕೆ ಉಂಟು ಆ ಹೊಣೆಗಾರಿಕೆಯ ವಿಶೇಷ ಜವಾಬ್ದಾರಿಯನ್ನು ನಾಳೆ ಆರೂವರೆಗೆ ಸೇರಿದಾಗ ನೋಡೋಣ ಅಲ್ಲಿವರಿಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು